ಇಂಡಸ್ಟ್ರಿನಲ್ಲಿರೋರು. ಸೂಗೂರು ಕುಮಾರ್ ಅವರು ಕಳೆದ 25 ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 1800ಕ್ಕಿಂತ ಹೆಚ್ಚು ಸಿನಿಮಾಗಳಿಗೆ ಅವರು ಹೋಲ್ಡಿಂಗ್ ಅಂದ್ರೆ ಈ ಪ್ರಮೋಷನಲ್ ಆಕ್ಟಿವಿಟೀಸ್ ನಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಜೋಗಯ್ಯ ಆಗಿರ್ಬೋದು, ರೀಸೆಂಟ್ ಆಗಿ ಬಂದಂತ ಕೃಷ್ಣ ಪ್ರಣಯ ಸಖಿ ಆಗಿರ್ಬೋದು, ಹೀಗೆ ಹಲವಾರು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ಸಿನಿಮಾ ಅವರಿಗೆ ಹೊಸದಲ್ಲ ಸಿನಿಮಾ ಇಂಡಸ್ಟ್ರಿ, ಆದ್ರೆ ಮೊದಲ ಸಿನಿಮಾನ ನಿರ್ಮಿಸಿದ್ದಾರೆ. ಸ್ವಾಗತಿಸೋಣ ಸೂಗೂರು ಕುಮಾರ್ ಅವರನ್ನ. ಸರ್ ಎಲ್ರಿಗೂ ನಮಸ್ಕಾರ. ಬಂದು ಮಾಧ್ಯಮಿತ್ರರಿಗೆ ಮತ್ತೆ ವಿನೋದ್ ಸರ್ಗೆ ತುಂಬ ಸ್ವಾಗತ ಬಯಸ್ತೀನಿ ಸರ್. ಓಕೆ ಓಕೆ. ಸರ್, ಈ ಸಿನಿಮಾ ಸ್ಟಾರ್ಟ್ ಆಯಿತು, ನಮ್ಮ ಡೈರೆಕ್ಟರ್ ಬಂದು ಹೇಳಿದಾಗ ನಮ್ಗೇನು ಸಿನಿಮಾ ಬಗ್ಗೆ ನಮ್ಗೆ ಆಸಕ್ತಿ ಇರಲಿಲ್ಲ, ಕೆಲಸ ಮಾಡೋದಷ್ಟೇ ನಮ್ಗೆ ಗೊತ್ತಿತ್ತು. ಏನೋ ಮಾಡಲೇಬೇಕು ಅಂತ ಅಂದಾಗ ಅಜಿತ್ ಸರ್ ನಮಗೆ ಇದು ಕೊಟ್ಟರು, ಸಹಕಾರ ಕೊಟ್ಟರು, ಹಂಗಾಗಿ ಸಿನಿಮಾ ಆಯಿತು. ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳ್ತಾರೆ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ನಮ್ಮ ನಿರ್ದೇಶಕರನ್ನ, ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ನಮ್ಮ ನಿರ್ದೇಶಕರಾಗಿರುವಂತ ಆನಂದ್ ರಾಜ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇದು ಅವರ ಎರಡನೇ ಸಿನಿಮಾ ನಿರ್ದೇಶನದಲ್ಲಿ, ಮೊದಲ ಸಿನಿಮಾನೇ ಟೈಟಲ್ ಬೇಕಾ ಸರ್? ಫಸ್ಟ್ ಫಿಲಮ್ ಹೆಸರೇನು ಸರ್ ಅಂದ್ರೆ ಟೈಟಲ್ ಬೇಕಾ ಅಂದ್ರು, ಹೆಸರು ಹೇಳಿ ಸರ್, ಅದೇ ರೀ ಟೈಟಲ್ ಬೇಕಾ ಅಂತ. ಓಕೆ, ವೆರಿ ಪ್ರಾಮಿಸಿಂಗ್ ಡಿರೆಕ್ಟರ್, 20 ವರ್ಷಗಳಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಜೋಗಿ ಪ್ರೇಮ್ ಅವ್ರ ಜೊತೆಗಾಗಿರ್ಬೋದು, ಎ ಆರ್ ಬಾಬು ಅವ್ರ ಸರ್ ಅವ್ರಿಗೆ, ಹಾಗೂ ತಮಿಳಿನಲ್ಲಿ ಎ ಆರ್ ಮುರುಗದಾಸ್ ಅವ್ರ ಜೊತೆಗೆ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಇದು ಅವರ ಪೂರ್ಣ ಪ್ರಮಾಣದ ನಿರ್ದೇಶನದ ಎರಡನೇ ಸಿನಿಮಾ. ಸ್ವಾಗತಿಸೋಣ ನಿರ್ದೇಶಕರಾಗಿರುವಂತ ಆನಂದ್ ರಾಜ್ ಅವರನ್ನ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಆನಂದ್ ರಾಜ್ ಅಂತ. ಇದು ನನ್ನ ಎರಡನೇ ಡೈರೆಕ್ಷನ್ ಸಿನಿಮಾ. ಫಸ್ಟ್ ಒಂದು ಟೈಟ್ಲ್ ಬೇಕಾ ಅನ್ನೋ ಒಂದು ಸಿನಿಮಾ ಮಾಡಿದೆ, ಒಂದು 10 ವರ್ಷ ಅಂದರೆ ತುಂಬ ದೊಡ್ಡ ಗ್ಯಾಪೇ ಆಯಿತು. ಆದಮೇಲೆ ಮತ್ತೆ ಒಂದು ಸಿನಿಮಾ ಜಾಂಟಿ ಸನ್ ಆಫ್ ಜಯರಾಜ್. ಎಲ್ಲಕ್ಕಿಂತ ಸ್ವಲ್ಪ ಲೇಟಾಗಿದ್ದು ಎಲ್ಲರಿಗೂ ಸಾರಿ ಕೇಳ್ತೀನಿ. ಅದಾದಮೇಲೆ ಈ ಒಂದು ಸಮಾರಂಭಕ್ಕೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಟೈಗರ್ ಸರ್. ಸೊ ಇವರು ಬಂದು ಒಂದು ಹೊಸ ಟೀಮ್ಗೆ ಸಾಥ್ ಕೊಡೋದ್ರಿಂದ ನಮಗೊಂದು ಒಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ, ಇನ್ನೊಂದು ಸಿನಿಮಾಗಳು ಮಾಡೋಣ. ಸೊ ಹೊಸ ತಂಡಗಳು ಸಿನಿಮಾಗೆ ಬರೋಕ್ಕೆ ಇಷ್ಟಪಡುತ್ತೆ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಜಾಂಟಿ ಸನ್ ಆಫ್ ಜಯರಾಜ್ ಫಸ್ಟ್ ಕತೆ ಮಾಡಿಕೊಂಡು ಕುಮಾರ್ ಸರ್ ಹತ್ರ ಹೋದೆ. ಸೊ ಇಲ್ಲಿ ಕಾಣಂತ ಇರಲಿಲ್ಲ. ಸೊ ಅವ್ರಿಗೆ ಕತೆ ಹೇಳಿದಾಗ ಫಸ್ಟ್ ಆ್ಯಕ್ಚುಲಿ ಬೇರೆ ಬೇರೆ ಹೀರೋಗಳು ಅಂತ ಒಂದಿಷ್ಟು ಮಾತುಕತೆ ಆಯಿತು. ಅದಾಗಿ ಫಸ್ಟು ಲಾಕ್ ಟೈಮಲ್ಲಿ ನಾವು ಊರಲ್ಲಿದ್ದಾಗ ಫೋನ್ ಮಾಡಿ, ಇಲ್ಲ ಮಾಡಿರೋದು ಹೆಂಗಿರೋ ಅಂಡರ್ ವರ್ಲ್ಡ್ ಬೇಸ್ ಸಬ್ಜೆಕ್ಟು, ಐ ಥಿಂಕ್ ಜಯರಾಜ್ ಸರ್ ತೀರೋದ ಮೇಲೆ ನಡೆಯ ಅಂತ ಒಂದಿಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಕತೆ ಮಾಡಿರೋದು. ಸೊ ಅವ್ರ ಮಗನೇ ಇದ್ದಾರೆ, ಮಾಡೋಣ ಸರ್, ಗೊತ್ತಿಲ್ಲ ಯಾರು ನೋಡಿಲ್ಲ ಏನಿಲ್ಲ, ಇಲ್ಲ ಒಂದ್ಸಲಿ ಕರೆಸಿನ ಬಂದು ಮೀಟ್ ಮಾಡಿ ಕತೆ ಹೇಳಿ ನೀನು ನೋಡೋಣ. ನಮ್ಮ ತಲೆಯಲ್ಲಿ ಓಕೆ ಡಾನು ಅಂಡರ್ ವರ್ಲ್ಡು ಬೇರೆ ಬೇರೆ ಥರ ಇಮ್ಯಾಜಿನೇಷನ್ ಇತ್ತು. ಸರಿ ಆಯ್ತು ಅಂದ್ಬಿಟ್ಟು ಒಂದು ಹೋಟಲಿಗೆ ಕರೆಸಿದ್ರು, ಬಂದು ಕುಂಡ್ಕೊಂಡೆ. ಅವ್ರು ನೋಡಿದ್ರೆ ಅವರ ಡ್ಯಾಡಿಗಿದ್ದ ಹೆಸರಿಗೂ ನಮ್ಮ ಇಮ್ಯಾಜಿನೇಷನ್ಗೂ ಅವ್ರು ಬಂದಿದ್ದ ರೀತಿಗೂ ಸಂಬಂಧನೇ ಇಲ್ಲ. ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದ ಚಾಕ್ಲೇಟ್ ಇರೋ ಥರ ಕಂಡಿದ್ದೆ ಅವ್ರನ್ನ ಕಣ್ಣಿಗೆ, ಎಲ್ಲ ಕೆನ್ನೆ ಎಲ್ಲ ತುಂಬಿಕೊಂಡು ಟೊಮೊಟೊ ಥರ ಬಂದು ಕುಂತ್ಕೊಂಡ್ರು. ಈ ವಯ್ಯ ನನ್ನ ಕತೆನ ನಾನು ಮಾಡಿದಾರೆ, ಐ ಮೀನ್ ಅವರು ತುಂಬ ರಾ ಆಗಿ ಮಾಡಿದ ಕತೆ, ಹೆಂಗೆ ಇವರು ಕತೆ ರೇಲು ಇಲ್ಲ ಚೆನ್ನಾಗಿದೆ ಮಾಡ್ತೀನಿ ಅಂತ ಹೇಳಿ ಹೇಳೋದು. ಅದಾದಮೇಲೆ ಟೈಟ್ಲ್ ಲಾಂಚ್ ಟೈಮಲ್ಲಿ ಅವ್ರಿಗೆ ಹೇಳಿದೆ, ಇಲ್ಲ ಬ್ರೋ ಹಿಂಗಿದ್ರೆ ಇಲ್ಲ, 2 ತಿಂಗಳು ನಂಗೆ ಟೈಮ್ ಕೊಡಿ ನಾನು ರೆಡಿ ಆಗ್ತೀನಿ ಆಮೇಲೆ ಹೇಳಿ. ಇದು ಆ 2 ತಿಂಗಳು ಹೆಂಗೆ ಡೆಡಿಕೇಶನ್ ಮಾಡಿದ್ರು ಅಂದರೆ ನಾನು ನೋಡಿದ ಕ್ಯಾರೆಕ್ಟ್ರ್ ಇವರೇನು ಅನಿಸ್ತು. ಐ ಥಿಂಕ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಆ ಟೈಮಲ್ಲಿ, ನನ್ನ ಕ್ಯಾರೆಕ್ಟ್ರ್ ಏನು ಬೇಕು ಆ ಥರ ಬಿಲ್ಡ್ ಆಗಿ. ಸೊ ಸಿನಿಮಾ ಸ್ಟಾರ್ಟ್ ಆಯಿತು. ಫಸ್ಟು ಸುಗುರ್ ಕುಮಾರ್ ಸರ್ಗೆ ಥ್ಯಾಂಕ್ ಯು, ನನಗೆ ಎರಡನೇ ಅವಕಾಶ ಆಯ್ತು ಟೈಟ್ಲ್ ಬೇಕಾ ಫಸ್ಟು, ಇದು ಎರಡನೇ ಸಿನಿಮಾ. ಪ್ರೊಡಕ್ಷನ್ ನನಗೆ ಕೊಟ್ಟಿರೋಂಥ ಒಂದು ಆಪರ್ಚುನಿಟಿ ಅಥವಾ ಅವಕಾಶ, ನಂಗೆ ಸಿಕ್ಕಿರೋಂಥ ಒಂದು ಆರ್ಟಿಸ್ಟು ಟೆಕ್ನಿಷಿಯನ್ ಇಟ್ಕೊಂಡು ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ, ಮಿಕ್ಕಿದ್ದು ನೀವು ಕರ್ಕೊಂಬೇಕು. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಸೊ 4 ಲಕ್ಷ ಸಾಂಗು ಒಂದು ಪ್ರೇಮ್ ಸರ್ ಆಡಿದ್ರು, ನಮ್ಮ ಮೂರ್ತಿ ಸರ್ ಲಿರಿಕ್ಸ್ಟು ಒಂದು ಒಳ್ಳೆ 2 ಸಾಹಿತ್ಯ ಬರ್ಕೊಟ್ರು, ಒಂದು ಚೇತನ್ ಸರ್ ಒಂದು ಸಾಹಿತ್ಯ ಬರೆದ್ರು. ಆ್ಯಂಡ್ ನಮ್ಮ DOP ಅರ್ಜುನ್ ಅಕೌಂಟ್ ಅಂತ ಇಸ್ ಫ್ರಮ್ ಕೇರಳ, ಕಾರಣಾಂತರ ಬಂದಿಲ್ಲ ಇವತ್ತು. ತುಂಬ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ, ಮೈಕೋ ನಾಗರಾಜ್ ಇದ್ದಾರೆ, ಪೆಟ್ರೋಲ್ ಇದ್ದಾರೆ, ಶರತ್ ಲೋಹಿತಾಶ್ವ ಇದ್ದಾರೆ, ರಾಜವರ್ಧನ್ ಸರ್ ಇದ್ದಾರೆ, ಕಿಶನ್ ಇದ್ದಾರೆ, ನಿಶ್ವಿಕಾ ಪಾಟೀಲ್ ಹೀರೋಯಿನ್ ನಮ್ಮ ನಾಯಕಿ,
ಸೊ ತುಂಬಾ ಕಷ್ಟ ಕೊಟ್ಟಿದ್ದ ಆಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಟೆಕ್ನಿಷಿಯನ್ಗೂ, ಮೇನ್ ಆಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೆನೆಸ್ಕೋಬೇಕು ನಾನು. ಬಿಕಾಸ್ 24 hours ನಾನ್ ಸ್ಟಾಪ್ ಶೂಟ್ ಮಾಡ್ತಿದ್ದೆ. ಇವತ್ತು ಬೆಳಗ್ಗೆ ಹೋಗಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನಾನ್ ಸ್ಟಾಪ್ ಶೂಟ್ ಮಾಡ್ತಾ ಇದ್ದೆ. ಆರ್ಟಿಸ್ಟ್ಗಳು ಚೇಂಜ್ ಆಗ್ತಾ ಇದ್ರು, ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೆಕ್ನಿಷಿಯನ್ ಯಾರು ಚೇಂಜ್ ಆಗಿರಲಿಲ್ಲ. ತುಂಬ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದ್ರೆ, ಇಷ್ಟಪಟ್ಟು ಮಾಡಿದ್ದಾರೆ. ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. 4 songs ಅದ್ಭುತವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಾಂಗ್ ಮಾಡಿದ್ರೆ ನಿಮ್ಗೆ ಸರ್ BGM ನೋಡಿದ್ರೆ ಗೊತ್ತಾಗ್ಬೋದು ಯಾವ ಥರ ಕೆಲಸ ಮಾಡಿರ್ತಾರೆ ಅಂತ. ಆ್ಯಂಡ್ ಸಿನಿಮಾಕ್ಕೆ BGM ಅಲೆಕ್ಸ್ ಅಂತ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರು ಕಾರಣಾಂತರದಿಂದ. ಅವರು ತುಂಬ ಚೆನ್ನಾಗಿ ಮಾಡಿದರೆ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಾನು ಅಂದ್ಕೊಂಡಂಗೆ ಸಿನಿಮಾ ಬಂದಿದೆ. ಸೊ ಆದಷ್ಟು ಬೇಗ ಥಿಯೇಟ್ರಿಗೆ ಬರ್ತೀವಿ. ಇಲ್ಲಿ ತನಕ ಸಪೋರ್ಟ್ ಕೊಟ್ಟು ಇಲ್ಲಿ ತನಕ ಕರ್ಕೊಂಡ್ಬಂದಿರೋ ಎಲ್ಲ ಮೀಡಿಯಾದವ್ರಿಗೂ, ನನ್ನ ಸ್ನೇಹಿತರ ಬಳಗಕ್ಕೂ ಧನ್ಯವಾದ ಹೇಳ್ತಾ ಸೊ ಮಾತು ಮುಗಿಸ್ತೀನಿ. ಅಣ್ಣ ಹೌದು ಸರ್, ಜೈರಾಜ್ ಸರ್ ಸತ್ತ ನಂತರ ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ಗಳನ್ನ ಎತ್ಕೊಂಡು ಕಮರ್ಷಿಯಲ್ ಆಗಿ ನಿಂತಿದ್ದೀನಿ. ಅವ್ರು ತೀರೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಇನ್ಸಿಡೆಂಟ್ಗಳನ್ನ ಕೇಳಿದ್ದು, ಈ ಮಾರ್ಕೆಟ್ ದಂಧೆಗಳು ನಡೀತಾ ಇರ್ಬೋದು, ಒಂದು ಫೈನಾನ್ಸಿಯಲ್ ನಡೀತಾ ಇರೋ ಅಂತ ಒಂದು ಅಂಡರ್ ವರ್ಲ್ಡು, ಅವ್ರು ಲೆಫ್ಟ್ ರೈಟ್ ಅಂತ ಇದ್ದಂತ ಒಂದಿಷ್ಟು ಕ್ಯಾರೆಕ್ಟರ್ಗಳು ನಾನು ಕೇಳಿದ್ದು, ಒಂದಿಷ್ಟು ನೋಡಿದ್ದು ಓದಿದ್ದೆಲ್ಲ ಸೇರಿ ಒಂದು ಕಮರ್ಷಿಯಲ್ ಮಾಡಿದ್ರು ಸಿನಿಮಾ. ಸರ್ ಒಂದು ಇಲ್ಲಿ ಜಯರಾಜ್ ಮಗನೇ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಆಗಿ ಬಂದಿರೋದ್ರಿಂದ ಸಣ್ಣ ಜಯರಾಜ್ ಅಂತ ಮಾಡಿದ್ದೀನಿ. ಜಯರಾಜ್ ಅವ್ರಿಗೂ ಕೂಡ ಐ ಮೀನ್ ಅವ್ರು ಸತ್ತಂತ ಸಾಯ ಕಾರಣ ಆದಂತ ಒಂದಿಷ್ಟು ಇನ್ಸಿಡೆಂಟ್ಗಳು, ಸಾಯ್ ಗ್ರೀಸ್ ಅನ್ನೋ ಒಂದಿಷ್ಟು ಅದೆಲ್ಲ ಸೇರಿಸಿ ಅವ್ರ ಅಪ್ಪನ ಕ್ಯಾರೆಕ್ಟರ್ನ ಅವ್ರ ಕೈಲಿ ಮಾಡಿಸಿರೋಂಥ ಒಂದು ಕ್ಯಾರೆಕ್ಟರ್ ಡಬಲ್ ಶೇಡ್ ಅಲ್ಲಿ ಕಾಣ್ತಾರೆ. ಸರ್ ಇಲ್ಲ, ಅವರು ಕಾಲಘಟ್ಟದಲ್ಲಿ ಯಾರು ಮಾತಾಡಿಲ್ಲ, ಬಟ್ ಆ ಕಾಲಘಟ್ಟದಲ್ಲಿ ಇದ್ದಂಥ ಒಂದಿಷ್ಟು ಕ್ಯಾರೆಕ್ಟರ್ಗಳನ್ನ ಕಾಲ್ಪನಿಕವಾಗಿ ಬೇರೆ ತಗೊಂಡಿದೆ. ಸರ್ ಕಂಪ್ಲೀಟ್ ಹಳೆ ಅಂದರೆ ಬೆಂಗಳೂರೇ, ಒಂದು ಹಳೆ ಸ್ಟೈಲಲ್ಲಿ ಏನು ಬೆಂಗಳೂರು ಇತ್ತು ಆ ಬೆಂಗಳೂರನ್ನ ಶೂಟ್ ಮಾಡಿದ್ದೀವಿ. ಸರ್ 89-90 ದೆನ್ ಇವಾಗ ಅವ್ರ ಮಗ ಇರೋ ಜನರೇಷನ್, ಈ ಜನರೇಷನ್ನು ಕಂಟಿನ್ಯೂ ಇದೆ. ಜೈಲ ಸತ್ತಂತ ಟೈಮಲ್ಲಿ ಒಂದಿಷ್ಟು ಜನ ಏನು ಕ್ಯಾರೆಕ್ಟರ್ಗಳಿದೋ ಆ ಕ್ಯಾರೆಕ್ಟರ್ಗಳು ಬರ್ತವೆ. ನನ್ನ ಸಿನಿಮಾಕ್ಕೆ ಏನು ಬೇಕಿತ್ತು ಆ ಥರ ಇದ್ದಾರೆ. ಸರ್ ಇವಾಗ ತಾನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ, ನೀವೆಷ್ಟು ಬೇಗ ಜನಕ್ಕೆ ತಲುಪಿರ್ತೀವಿ ಅನ್ನೋದ್ರ ಮೇಲೆ ನಾನು ಆಚೆ ಸಿನಿಮಾ ರಿಲೀಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಕೆಲವೊಂದು ಆರ್ಟಿಸ್ಟ್ಗಳ ಹೆಸರುಗಳನ್ನ ಮಿಸ್ ಆಗಿದ್ರೆ ಅಥವಾ ಟೆಕ್ನಿಷಿಯನ್ ಮಿಸ್ ಆಗಿದ್ರೆ ಕ್ಷಮೆ ಇರಲಿ. ನಮ್ಮ ನಾಯಕ ನಟಿ ನಿಶ್ವಿಕ ಅವರು ಫಸ್ಟ್ ಶ್ರುತಿ ಪಾಟೀಲ್ ಆಗಿದ್ರು, ಇವಾಗ ನಿನಿಷ್ಕಾ ಪಾಟೀಲ್. ನಮಗೆ ಹೆಸರುಗಳು ಚೂರು ಕಷ್ಟ. ಸೊ ತುಂಬ ಚೆನ್ನಾಗಿದ್ದಾರೆ. ಸೋನು ಪಾಟೀಲ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು. ಸಚಿನ್ ಬಂದಿಲ್ಲ ಕಾರಣಾಂತರ. ಸಚಿನ್ ಇಲ್ಲಿದ್ದಾರೆ, ಕಿಶನ್ ಬಂದಿಲ್ಲ, ಮೈಕ ನಾಗರಾಜ್, ಶರತ್ ಲೋಹಿತಾಶ್ವ. ಸೊ ಕಾರಣಾಂತರ ಬಂದು ಕೆಲವೊಬ್ಬರು ಆರ್ಟಿಸ್ಟ್ಗಳು ಬಂದಿಲ್ಲ. ಥ್ಯಾಂಕ್ ಯು. ಬೇರೆ ಕ್ವೆಶನ್ಸ್? ಸರ್ ಆಕ್ಚುಲಿ ಇಲ್ಲಿ ತುಂಬ ರಾಕ್ ಅಂತ ಇದೆ, ಬ್ಲಡ್ ಈ ಥರ. ಆ್ಯಕ್ಚುಲಿ ಕಮರ್ಷಿಯಲ್ ಒಂದು ಒಳ್ಳೆ ಎಮೋಷನ್ಸ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ, ಒಂದು ಒಳ್ಳೆ ಬ್ಯೂಟಿಫುಲ್ ಲವ್ ಇದೆ, ಒಂದು ಫ್ರೆಂಡ್ಶಿಪ್ ಇದೆ. ಕಂಪ್ಲೀಟ್ ಒಂದು ಕಮರ್ಷಿಯಲ್ ಸಿನಿಮಾ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇವಾಗ ತಾನೇ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀನಿ, ಜನಗಳಿಗೆ ಎಷ್ಟು ಬೇಗ ತಲುಪಿಸ್ತೀವೋ ಇಮಿಡಿಯೇಟ್ಲಿ ಬರ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಇನ್ನು ಸಂಗೀತ ನಿರ್ದೇಶಕರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಸೊ ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರಾಗಿರುವಂತ ವಿಜೇತ್ ಮಂಜಯ್ಯ ಅವರು ಹಂಸಲೇಖ ಸರ್ ಅವರ ಶಿಷ್ಯರು. ಇವರ ಮೊದಲ ಸಿನಿಮಾ ಪ್ರಜಾರಾಜ್ಯ, ಇದು ಅವರ ಎರಡನೇ ಸಿನಿಮಾ. ಅಲಾಂಗ್ ವಿತ್ ಹಿಮ್ ಐ ವುಡ್ ಲೈಕ್ ಟು ಕಾಲ್ ಅಪಾನ್ ಸ್ಟೇಜ್ ಅಲೆಕ್ಸ್ ಅವರು, BGM ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ನು ಮಾಡಿರುವಂತ ಅಲೆಕ್ಸ್ ಅವರು ಕೂಡ ಜೊತೆಯಾಗಿ ಬಂದ್ರೆ ಚೆನ್ನಾಗಿರುತ್ತೆ ಸರ್ ಪ್ಲೀಸ್. ಬಂದಿರುವಂತಹ ಎಲ್ಲ ಗಣ್ಯರಿಗೂ ಮತ್ತು ಮಾಧ್ಯಮ ಮಿತ್ರರಿಗೂ, ವಿಷುಯಲ್ ಹಾಗೂ ಪ್ರಿಂಟ್ ಮೀಡಿಯಾ ಮತ್ತು ಟೀಸರ್ ಲಾಂಚ್ ಮಾಡಿದ ವಿನೋದ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ಸೊ ಟೀಸರ್ ಇಷ್ಟ ಆಯಿತು ಅಂದ್ಕೋತೀನಿ, ಬ್ಯಾಕ್ಗ್ರೌಂಡ್ ಸ್ಕೋರ್, ವಿಜುವಲ್ಸ್ ಎಲ್ಲನೂ. ನನ್ನ ಹೆಸರು ವಿಜೇತ್ ಮಂಜಯ್ಯ. ನಂದು ಇದು ಎರಡನೇ ಸಿನಿಮಾ. ಫಸ್ಟ್ ಸಿನಿಮಾ ಬಂದು ಪ್ರಜಾರಾಜ್ಯ ಅಂತ, ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ರಿಲೀಸ್ ಆಗಿತ್ತು. ಸೊ ಇದು ನಂದು ಎರಡನೇ ಸಿನಿಮಾ. ಸಿನಿಮಾದಲ್ಲಿ ಒಟ್ಟು 5 songs ಇದೆ, 4 full-length ಸಾಂಗ್ ಮತ್ತು ಒಂದು ಬಿಟ್ ಸಾಂಗ್ ಇದೆ. ಒಂದು ಡೈರೆಕ್ಟ್ರೇ ಬರೆದಿದ್ದಾರೆ, ಒಂದು ತಾಯಿ ಬಗ್ಗೆ ತುಂಬ ಡಿಫ್ರೆಂಟಾಗಿದೆ. ಸೋ ಫಾರ್ ಇಂಡಸ್ಟ್ರಿಯಲ್ಲಿ ಆ ಥರ ಅಂದರೆ ಆ ಎಮೋಷನ್ನ ಆ ಥರ ನರೇಟ್ ಮಾಡಿದವ್ರು ಇಲ್ಲ.
ಆ ಥರ ಡಿಫ್ರೆಂಟ್ ಆಗಿ ಲಿರಿಕ್ಸ್ ಬಂದಿದೆ. ಅದನ್ನು ನಮ್ಮ ಜೋಗಿ ಪ್ರೇಮ್ ಸರ್ ಹಾಡಿದ್ದಾರೆ, ತುಂಬ ಅದ್ಭುತವಾಗಿ ಹಾಡಿದ್ದಾರೆ, ಅವರಿಗೆ ಸಾಂಗ್ ತುಂಬ ಇಷ್ಟ ಆಯಿತು. ಇನ್ನೊಂದು ಜಾಂಟಿ ಟೈಟಲ್ ಟ್ರ್ಯಾಕ್ ಇದೆ, ಅದನ್ನು ನಮ್ಮ ಬಹದ್ದೂರ್ ಚೇತನ್ ಸರ್ ಬರೆದಿದ್ದಾರೆ, ತುಂಬ ಅದ್ಭುತವಾಗಿದೆ. ಮತ್ತು ಇನ್ನು ಮೂರು ಸಾಂಗ್ನ ನನ್ನ ಮಿತ್ರ ಮೂರ್ತಿ ಅವರು ಬರೆದಿದ್ದಾರೆ. ಸೊ ಒಂದು ಲವ್ ಟ್ರ್ಯಾಕ್ ಇದೆ, ಇನ್ನೊಂದು ಬೆಂಗಳೂರಿಗೆ ಹೊಂದಿಕೊಂಡಂತೆ, ಬೆಂಗಳೂರು ಜನಗಳಿಗೆ ಜನ ಹೇಗಿದ್ದಾರೆ, ದಾಹ ಆಸೆ ಈ ಆಸ್ಪೆಕ್ಟ್ಸಲ್ಲಿ ಇರುವಂಥ ಒಂದು ಸಾಂಗು. ಇನ್ನೊಂದು ಇರೋನ್ ಇಂಟ್ರೊಡಕ್ಷನ್ಗೆ ಒಂದು ಗಣಪತಿ ಬಿಟ್ ಸಾಂಗ್ ಇದೆ. ಸೊ ಟೈಟ್ ಸಾಂಗ್ ಇದೆ, ತುಂಬ ಚೆನ್ನಾಗಿ ಬಂದಿದೆ. ಟೀಸರ್ ಟ್ರೈಲರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡಿದ್ದೀನಿ. ಸೊ ಕಾರಣಾಂತರಗಳಿಂದ ಸಿನಿಮಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಮಾಡೋಕ್ಕಾಗಲಿಲ್ಲ. ಸೊ ಅಲೆಕ್ಸ್ ಅವ್ರು ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಬಂದಿದೆ. ಆದಷ್ಟು ಬೇಗ ಸಾಂಗ್ ನಿಮ್ಮ ಮುಂದೆ ಬರುತ್ತೆ. ಎಸ್ಪೆಷಲಿ ನಾನು ಮೀಡಿಯಾದವ್ರು ಕೇಳ್ಕೊಡೋದು, ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಸರ್. ಜನಕ್ಕೆ ರೀಚ್ ಮಾಡಿಸಿ ನಮ್ಮಂಥ ಹೊಸ ಕಲಾವಿದರನ್ನ ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ನನಗೆ ಅವಕಾಶ ಕೊಟ್ಟಂಥ ಆನಂದ್ ಸರ್ಗೆ ಮತ್ತು ಸುಕುರ್ ಕುಮಾರ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ಸಿನಿಮಾ ಸರ್, ನಮಸ್ತೆ. ಮೀಡಿಯಾದವ್ರು ನಮಸ್ತೆ. ನಾನು ಈ ಮೂವಿಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದೀನಿ. ನೆಸ್ ಅಲೆಕ್ಸ್ ಅಂತ. ನಾನಿದು 16th ಮೂವಿ ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿ ಮಾಡ್ತಿರೋದು. ಸೊ ನನಗೆ ಪ್ರತಿಯೊಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ರೀರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ವಿಷುವಲ್ ಕೂಡ ಅದೇ ಮ್ಯಾಟರ್ ಆಗುತ್ತೆ. ಸೊ ಅದು ನನಗೆ ಆನಂದ್ ಸರ್ ಅವಕಾಶ ಕೊಟ್ಟು ಮತ್ತು ಪ್ರೊಡ್ಯೂಸರ್ ಸರ್ ಅವಕಾಶ ಕೊಟ್ಟು ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ. ಸೊ ನನ್ನ ಎಲ್ಲ ಕೋರಸ್ ಅವರು ಮತ್ತು ಲೈವ್ ಮಾಡಿದಂಥ ಪ್ರತಿಯೊಬ್ಬರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಈಗ ಚಿತ್ರದಲ್ಲಿ ಮತ್ತೊಂದು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರುವಂತಹ ರಾಜವರ್ಧನ್ ಅವರಿದ್ದಾರೆ, ಅವರನ್ನ ಬರ್ಮಾಡ್ಕೊಳ್ಳೋಣ. ಆಲ್ರೈಟ್, ಈಗ ಮತ್ತೊಂದು ಪಾತ್ರದಲ್ಲಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಸೋನು ಪಾಟೀಲ್ ಅವರಿದ್ದಾರೆ. ಸೋನು ಪಾಟೀಲ್ ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಓಕೆ, ಐ ಆಲ್ಸೋ ರಿಕ್ವೆಸ್ಟ್ ಸಚಿನ್ ಪುರೋಹಿತ್ ಆನ್ ಸ್ಟೇಜ್ ಪ್ಲೀಸ್. ಬಾಪಾ ಇಬ್ರು ಕುರ್ಚೆ ಮಾತಾಡೋದು. ಎಲ್ಲ ನಮಸ್ಕಾರ ರೀ. ಇಲ್ಲಿ ಬಂದಂತ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೆ ನಮ್ಮ ಟೈಗರ್ ಸರ್ಗೂ ಮಾಧ್ಯಮ ಮಿತ್ರ ಎಲ್ಲರಿಗೂ ನಮಸ್ಕಾರ ರೀ. ಸೊ ಜಂಟಿ ಸನ್ ಆಫ್ ಜಯರಾಜ್ ಒಳಗೆ ನಾನು ಸೆಕೆಂಡ್ ಹೀರೋ ಕ್ಯಾರೆಕ್ಟರ್ ಮಾಡಿದ್ದೀನಿ ರೀ. ಸೊ ತುಂಬ ಚೆನ್ನಾಗೈ ಕ್ಯಾರೆಕ್ಟ್ರು. ನನಗೆ ಶೂಟಿಂಗ್ ಮಾಡಬೇಕಾದ ಒಂದು ಅವಕಾಶ ಕೊಟ್ಟಂತ ಆನಂದ್ ಸರ್ ಮತ್ತೆ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಈ ಸ್ಟೋರಿ ಕೇಳಿದ ಮೇಲೆ ರೌಡಿಸಮ್ ಐತೆಪ್ಪ ಬ್ಯಾಡ್ ನನ್ಗೆ ಯಾಕೆ ಬೇಕು ನಮ್ಮ ಊರು ಬಿಟ್ಟು ಬಂದೀನಿ ಇದೆಲ್ಲ ನನಗೆ ಯಾಕೆ ಸವಾಸ ಬೇಕಂತೇಳಿ ಹೆದರಿದೆ. ಬಟ್ ಸರ್ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದಾಗ ನಿಜವಾಗ್ಲೂ ಇಷ್ಟ ಆಯಿತು. ರೌಡಿಗಳಿಗೂ ಒಂದು ಮನಸ್ಸು ಇರ್ತೈತಿ ಪ್ರೀತಿ ಒಳಗೆ ಅಂತ ಗೊತ್ತಾಗಿದೆ ಈ ಪಿಕ್ಚರ್ದಾಗ ನಾ ಆ್ಯಕ್ಟ್ ಮಾಡಿದ್ರಿಂದ ರೀ. ಯಾಕಂದ್ರೆ ರೌಡಿಗಳು ನೋಡ್ತಾರೆ ಖರಾಬ್ ಇರ್ತಾರೆ, ನಾವು ಇವರೇ ರೌಡಿಸಮ್ ಮಾಡ್ತಾರೆ, ಇನ್ನೇನು ಇವ್ರಿಗೆ ಪ್ರೀತಿ ಹುಟ್ಟೈತಿ ಅಂತ ಅನ್ಕೊಂಡಿದ್ದೆ ನಾನು. ಬಟ್ ನಿಜವಾಗ್ಲೂ ಈ ಕ್ಯಾರೆಕ್ಟರ್ದಾಗ ಗೊತ್ತಾಗಿದ್ದು ನನಗೆ ಪಕ್ಕ ಅನ್ನ ಹೊತ್ತು ಪ್ರೀತಿ ಮಾಡಿದ್ರೆ ರೌಡಿಗಳಲ್ಲೂ ಒಂದು ಒಳ್ಳೆ ಮನಸ್ಸು ಇರ್ತೈತಿ ಅಂತ ಗೊತ್ತಾಯ್ತು. ಸೊ ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗೈತಿ. ಸೊ ಅಜಿತ್ ಸರ್ಗು ಥ್ಯಾಂಕ್ ಯು ಸೋ ಮಚ್, ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಟಿಂಗ್ ಇದ್ರೊಳಗೆ. ಯಾಕಂದ್ರೆ ಅವಾಗ ನಾವು ಇನ್ನೂ ಇಂಡಸ್ಟ್ರಿ ಕಾಲು ಇಟ್ಟವ್ರೆ, ಇವಾಗಲೂ ಏನು ದೊಡ್ಡ ಹೀರೋಯಿನ್ ಅಂತಲ್ಲ, ಈಗಲೂ ಇನ್ನೂ ಅಂಬೆಗಾಲು ಇರ್ತಾರೆ ಅವರೇ. ಬಟ್ ತುಂಬ ಸಪೋರ್ಟ್, ಯಾಕಂದ್ರೆ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಸಪೋರ್ಟ್ ಮಾಡಿದಾಗ ನಾವು ಒಂದು ಮುಂದೆ ಕಲಿತಿರ್ತೀವಿ. ಸೊ ಕಲಿಕೆಯನ್ನು ನಿರಂತರವಾಗಿರ್ತೈತಿ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಆಮೇಲೆ ಆನಂದ್ ಸರ್ ಥ್ಯಾಂಕ್ ಯು, ಸಿನಿಮಾ ಕಿಟ್ಟಿ ಸರ್ ಥ್ಯಾಂಕ್ ಯು. ಸೊ ನನಗೆ ಇವರು ಟೈಗರ್ ಸರ್ ಜೊತೆ ಕಾವ್ಯ ಅವ್ರ ತಂಗಿ ತಂಗಿ ಅಂತ ಹಾಕ್ತಿರ್ತಾರೆ, ನಂಗೆ ಭಾಳ ಹೊಟ್ಟೆ ಉರುತ್ತಿರ್ತೈತ್ರಿ. ನಾನು ಅವ್ರ ಜೊತೆ ಒಂದಿಲ್ಲ ಒಂದು ಸರ್ತಿ ಅವ್ರ ಪಿಕ್ಚರ್ದಾಗ ತಂಗಿ ಕ್ಯಾರೆಕ್ಟರ್ ಪಕ್ಕ ಮಾಡ್ತೀನಿ ಸರ್, ದಯವಿಟ್ಟು ಒಂದು ಅವಕಾಶ ಕೊಡ್ರಿ. ಯಾಕಂದ್ರೆ ಟೈಗರ್ ಸರ್ ದೊಡ್ಡ ಅಭಿಮಾನಿ ನಾನು, ಅವ್ರ ಜೊತೆ ಮಾಡೋದೆಲ್ಲ ನೋಡೋಕ್ಕಾಗಿಲ್ಲ. ಸೊ ನಿಮ್ಮ ಜೊತೆ ಒಂದು ಮೂವಿ ಮಾಡಬೇಕಂತ ಆಸೆ ಐತಿ. ಸೊ ದಯವಿಟ್ಟು ಎಲ್ಲ ಮಾಧ್ಯಮ ಮಿತ್ರರು ಪಾಸಿಟಿವ್ ನೆಗೆಟಿವ್ ಗೊತ್ತಿಲ್ಲರಿ, ಅವನವನ್ ಒಟ್ಟಿನಾಗ ನಮ್ಮ ಪಿಕ್ಚರ್ನ ಎಲ್ಲ ಕಡೆ ಪಬ್ಲಿಸಿಟಿ ಮಾಡೋ ಕೆಲಸ ನಿಮ್ದ್ರಿ, ಅದೇನು ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮಲ್ಲೈತಿ ದಯವಿಟ್ಟು ಮಾಡಿ, ಯಾಕಂದ್ರೆ ನಮ್ಮ ಆನಂದ್ ಸರು ಬಹಳ ಕಷ್ಟಪಟ್ಟಾರ, ಅವ್ರ ಡೈರೆಕ್ಷನ್ ತುಂಬ ಚೆನ್ನಾಗೈತ್ರಿ. ಬಟ್ ಅವ್ರಿಗೆ ಇನ್ನೂ ಅವಕಾಶ ಸಿಗ್ಬೇಕಂದ್ರೆ ನಮ್ಮ ಮೂವಿ 100 ಡೇಸ್ಗಿಂತ ಜಾಸ್ತಿ ಓಡಬೇಕು, ಅವಾಗಲೇ ನಮಗೆ ಅವಕಾಶಗಳು ಸಿಗ್ತಾವ. ಹಂಗೆ ಪ್ರೊಡ್ಯೂಸರ್ಸ್ ಅವ್ರು ಕೂಡ ಸ್ವಲ್ಪ ಲೇಟ್ ಮಾಡ್ಯಾರ, ಕಡೆ ಕೊಡು ರೊಕ್ಕ ಎಲ್ಲ ಕೊಟ್ಟು ಮುಗಿಸ್ಯಾರ. ಸೊ ಅವ್ರಿಗೂ ಕೂಡ ವಾಪಸ್ ರೊಕ್ಕ ಬರಲಿ, ಅವ್ರಿಗೂ ಚಲೋ ಆಗಲಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಏನು ಬಾಕಿಲ್ಲ, ನಮ್ಗೆ ಗೊತ್ತಲ್ರಿ, ಉತ್ತರ ಕರ್ನಾಟಕ ಮಂದಿ ಒಂದ್ಸತಿ ಕೈಯ ಮೈಕ್ ಸಿಗ್ತಾರೆ, ನಾನ್ ಸ್ಟಾಪ್ ಹೋಗ್ತಾನೆ ಇರ್ತೀವಿ. ಸೊ ಇನ್ನು ಬಹಳ ಮಂದಿ ಮಾತಾಡೋರ್ದಾರ. ಸೊ ಇಷ್ಟು ದೊಡ್ಡ ವ್ಯಕ್ತಿಗಳು ಬಂದಾರ, ನಮ್ಗೆ ಅವ್ರ ಜೊತೆ ಫೋಟೋ ತಗೋಕೆ ಲಘು ಓಡ್ ಹೋಗ್ತಾರೆ. ಸೊ ಅದಕ್ಕೆ ಲಘುನ ಮಾತು ಮುಗಿಸ್ತೀವಿ. ನಾನು ಉತ್ತರ ಕರ್ನಾಟಕ ಬಟ್ ನಿಂದ ಸ್ಪೀಡ್ ಮಾತಾಡ್ದೆ ಸರ್. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಸಚಿನ್ ಪುರೋಹಿತ್. ಈ ಸಿನಿಮಾದಲ್ಲಿ ಕುಂಟ ಅನ್ನೋ ಒಂದು ಕ್ಯಾರೆಕ್ಟರ್, ಕುಂಟ ಮೊದ್ಲಿಂದ ಇರಲ್ಲ, ಅದು ಯಾಕೆ ಕುಂಟ ಆಗ್ತೀನಿ ಅನ್ನೋದೊಂದು ಅದ್ರ ಕಥೆಯಲ್ಲಿದೆ. ಬಟ್ ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳ್ತೀನಿ,
ಯಾಕಂದ್ರೆ ಈ ಒಂದು ಕ್ಯಾರೆಕ್ಟರ್ ನನಗೆ ಯಾವಾಗ್ಲೂ ಸಾಫ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇರ್ತಿದ್ದೆ, ಬಟ್ ಇದು ನನಗೆ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೇಕಂತ ಆಸೆ ಇದ್ದಾಗ ಒಂದು ಒಳ್ಳೆ ಅಪರ್ಚುನಿಟಿ ಸಿಕ್ತು. ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಗುರ್ ಕುಮಾರ್ ಅವರು, ಅವ್ರು ನನ್ನ ಫಸ್ಟ್ ಸಿನಿಮಾದಿಂದ ಸ್ಟೂಡೆಂಟ್ಸ್ ಸಿನಿಮಾದಿಂದನೇ ನನಗೆ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ, ಇವತ್ತು ಸಪೋರ್ಟ್ ಮಾಡ್ತಿದ್ದಾರೆ. ರಿಯಲಿ ನಾನು ಲಕ್ಕಿ ಅನ್ಸುತ್ತೆ ಆ ವಿಷಯದಲ್ಲಿ. ಆಮೇಲೆ ನಮ್ಮ ಅಜಿಜ್ಜಿ ತುಂಬ ನನಗೆ ಸಪೋರ್ಟಿವ್ ಆಗಿ ಇವನ್ ಪರ್ಫಾರ್ಮೆನ್ಸ್ ಅಲ್ಲೂ ತುಂಬ ಡಿಸ್ಕಸ್ ಮಾಡಿಕೊಂಡು ತುಂಬ ನ್ಯಾಚುರಲ್ ಆಗಿ ತರಕ್ಕೆ ಅವರು ಸಪೋರ್ಟ್ ಮಾಡಿದರು. ಥ್ಯಾಂಕ್ ಯು ಸರ್. ಆ್ಯಂಡ್ ವಿನೋದ್ ಸರ್, ನೀವು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಈ ಒಂದು ಟೈಮ್ ಕೊಟ್ಟಿದ್ದಕ್ಕೆ. ಆಮೇಲೆ ಕಿಟ್ಟಿ ಸರ್, ನೀವು ಆ್ಯಕ್ಚುಲಿ ಇವರು ಒಂದು ಗಾಡ್ ಫಾದರ್ ಅಂತೀನಿ, ಯಾಕಂದರೆ ಬಹುಪರಾಗ್ ಸಿನಿಮಾದಲ್ಲಿ ಒಂದು ಕ್ಯಾಮ್ರಾ ಸ್ಟಂಟ್ ಆಗಿ ಕೆಲಸ ಮಾಡ್ದವನು. ಆವಾಗ ಇವ್ರು ನೋಡಿ ಎಷ್ಟೋ ಕಲ್ತಿದ್ದೀನಿ, ಇವತ್ತು ಆ್ಯಕ್ಟರ್ ಆಗಿರ್ಬೋದು. ಆಕ್ಚುಲಿ ಹುಡುಗರು ಸಿನಿಮಾ ಇವಾಗ ಕುಮಟಾ ಅಂತ ಕ್ಯಾರೆಕ್ಟರ್ ಬಂದ್ಮೇಲೆ ನನ್ನ ಫುಲ್ ಈಗ ಒಂದು ರೋಲ್ ಮಾಡೆಲ್ ತಗೊಳ್ತೀವಿ ಯಾವುದೇ ಒಂದು ಆ್ಯಕ್ಟರ್ದು ನಾವು ಏನೇ ಒಂದು ಪರ್ಫಾರ್ಮ್ ಮಾಡಬೇಕಾದ್ರೆ. ಸೊ ಕಿಟ್ಟಿ ಸರ್ನ ತುಂಬ ಫಾಲೋ ಮಾಡಿದ್ವಿ, ಈಗ ಡೈರೆಕ್ಟಾಗಿ ಸಿಕ್ಕಿದ್ರೆ ಹೇಳಿಬಿಟ್ಟೆ. ಥ್ಯಾಂಕ್ ಯು ಸರ್. ಸೊ ನಮ್ಮ ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ ಈ ತಂಡದ ಮೇಲೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಲ್ರೆಡಿ ನಮ್ಮ ಲಿರಿಸಿಸ್ ಮೂರ್ತಿ ಅವರಿದ್ದಾರೆ, ಮೂರ್ತಿ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಎರಡು ಗೀತೆಗಳನ್ನ ರಚಿಸಿದ್ದಾರೆ ಸಿನಿಮಾದಲ್ಲಿ. ಸೊ ಗೀತೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವ್ರು ನೀಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ವೇದಿಕೆ ಅಂತ ಇರುವಂತಹ ಎಲ್ಲ ಹಿರಿಯರಿಗೂ, ಮತ್ತೆ ವಿನೋದ್ ಸರ್ಗೆ, ಮತ್ತೆ ಕಿಟ್ಟಿ ಸರ್ಗೆ, ಮತ್ತೆ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೂರ್ತಿ ಅಂತ. ಈ ಚಿತ್ರಕ್ಕೆ ನಾನು ಮೂರು ಹಾಡುಗಳು ಬರ್ತಿದ್ದೀನಿ, ಒಂದು ಫುಲ್ ಲೆಂತ್ ಹಾಡುಗಳು, ಎರಡು ಫುಲ್ ಲೆಂತ್ ಹಾಡು, ಒಂದು ಬಿಟ್ ಸಾಂಗ್ ಬರ್ತಿದ್ದೀನಿ. ಅದರಲ್ಲಿ ಒಂದು ಬೆಂಗಳೂರಿನ ಒಂದು ಕರೆಂಟ್ ಸಿನಾರಿಯೋ ಏನಿದೆ, ಮತ್ತು ಜೀವನ ಶೈಲಿ, ಮತ್ತು ಪ್ರತಿ ವ್ಯಕ್ತಿಗಳ ಮತ್ತು ವ್ಯಕ್ತಿತ್ವಗಳ ಸಂಘರ್ಷಗಳಲ್ಲಿ ಏನಂತ ಏನಿದೆ, ನಡೆಯುತ್ತೆ ಸಂಘರ್ಷಗಳು ನಡೆಯುತ್ತೆ, ಆ ಒಂದು ಬೇಸಿಸ್ ಮೇಲೆ ಒಂದು ದಾಹ ಅನ್ನೋ ಒಂದು ಥೀಮ್ ಇಟ್ಕೊಂಡು ಬರ್ತಿದ್ದೀನಿ. ದಾಹ ಸರ್ವತ ಸರ್ವದಾಹಂ ಅಂತ ಒಂದು ಸೆಮಿ ಕ್ಲಾಸಿಕಲ್ ವಿತ್ ವೆಸ್ಟರ್ನ್ ಆಕ್ಸೆಂಟಲ್ಲಿ ಸಾಂಗ್ ಬರುತ್ತೆ. ಅದನ್ನ ನಮ್ಮ ಶ್ರೀಮತಿ ತನುಷಾ ಶ್ರೀನಿಧಿಯವರು, ಮತ್ತು ದೇಸಿ ಮೋಹನ್, ವಿಹಾನ್, ಮತ್ತು ಚೇತನ್ ನಾಯಕರು ಹಾಡಿದ್ದಾರೆ. ಅದ್ಭುತವಾಗಿ ಬಂದಿದ್ದ ಸಾಂಗ್ ಅದು. ಮತ್ತು ಇನ್ನೊಂದು ಸಾಂಗು ಪ್ಯೂರ್ಲಿ ಡ್ಯುಯೆಟ್ ಸಾಂಗ್ ಅದು. ಆ ಡ್ಯುಯೆಟ್ ಸಾಂಗಲ್ಲಿ ಇವರು ನಿಹಾಲ್ ಅವರು ಹಾಡಿದ್ದಾರೆ, ಜೊತೆಗೆ ಪೃಥ್ವಿ ಭಟ್ ಇದ್ದಾರೆ. ಇನ್ನೊಂದು ಸಾಂಗು ಆಶ್ರಯ ರಂಗಜನ ಹಾಡಿದ್ದಾರೆ, ನಾಯಕಿಯ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅದು. ಮತ್ತು ಈ ಒಂದು ಮೂರು ಹಾಡುಗಳನ್ನು ಬರಬೇಕಾದ್ರೆ ಆನಂದ್ ರಾಜ್ ಅವರು ಕತೆಗೆ ಪೂರ್ವಕವಾಗಿ ಏನಿದೆ, ಒಂದು ಮೆಲೋಡಿ ಅಂದರೆ ಮೆಲೋಡಿ ಥರ ಇಲ್ಲ, ಅಥವಾ ಏನೋ ಒಂದು ಇಂಟ್ರೊಡಕ್ಷನ್ ಸಾಂಗ್ ಅಂದರೆ ಇಂಟ್ರೊಡಕ್ಷನ್ ಸಾಂಗ್ ಥರ ಇಲ್ಲ, ಕತೆ ರನ್ನಿಂಗ್ ಆ್ಯಕ್ಚುಲಿ ಮಾಂಟೇಜಲ್ಲೇ ಹೋಗ್ತಾ ಇರುತ್ತೆ ಸಾಂಗ್ಗಳು. ಆ ರನ್ನಿಂಗಲ್ಲಿ ಕತೆಗೆ ಬೆಳವಣಿಗೆ ಮತ್ತು ಕತೆ ರನ್ನಿಂಗಲ್ಲಿ ಯಾವ ಥರ ಸಾಂಗ್ ನಮಗೆ ಇನ್ಪುಟ್ ಬೇಕು ಅಂತ ಕೇಳಿದಾಗ ಅದಕ್ಕೆ ಪೂರ್ವಕವಾಗೇ ಒಂದು ಸಾಹಿತ್ಯ ಬರೆದಿದ್ದು ತುಂಬ ಚಾಲೆಂಜಿಂಗ್ ಆಗಿತ್ತು. ಮತ್ತು ಅಷ್ಟೇ ಅದ್ಭುತವಾಗಿ ನನಗೆ ಅವಕಾಶ ಕೊಟ್ಟು ಮತ್ತು ನನಗೆ ಸಂಗೀತ ಸಮಾಜ ನೋಡಿಕೊಟ್ಟಂಥ ವಿಜಯ್ ಸರ್ಗೆ ನಾನು ಆಭಾರಿ ಆಗಿದ್ದೀನಿ. ಜೊತೆಗೆ ಈ ಒಂದು ಚಿತ್ರಕ್ಕೆ ನನಗೆ ಅವಕಾಶ ಮಾಡುವಂಥ ಸುಗು ಸರ್ಗೆ ಮತ್ತು ಆನಂದ ದಾಸರಿಗೆ ನಾನು ತುಂಬ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದಿನ ದಿನದಲ್ಲಿ ಆಡಿಯೋಲ ಇದರಲ್ಲಿ ನಿಮಗೆ ಅದು ಫೀಲ್ ಸಿಗುತ್ತೆ. ಮತ್ತು ಉಳಿದ ಎರಡು ಸಾಂಗ್ಗಳು ಆನಂದ್ ಸಾ ಹೆಸರು ಬರೆದಿದ್ದಾರೆ ಆನಂದ್ ಸರು, ಮತ್ತು ಇನ್ನೊಂದು ಚೇತನ್ ಸರ್ ಬರೆದಿದ್ದಾರೆ. ಮತ್ತು ಆಲ್ಮೋಸ್ಟ್ ಎಲ್ಲ ಒಳ್ಳೆ ಪ್ಯಾಕೇಜ್ ಸಾಂಗ್ ಮತ್ತು ಮ್ಯೂಸಿಕಲ್ ಅದು ಅದ್ಭುತವಾಗಿ ಬಂದಿದೆ. ಮತ್ತು ಎಲ್ಲರೂ ಆ ಸಾಂಗ್ಗಳ ಮತ್ತು ಸಾಹಿತ್ಯನ ಎಂಜಾಯ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಟ್ಟು ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು ಮೂರ್ತಿ ಅವರೇ, ಥ್ಯಾಂಕ್ ಯು. ಈಗ ಚಿತ್ರದ ನಾಯಕಿಯನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಇವರನ್ನ ನೀವು ಸೋಮು ಸೌಂಡ್ ಇಂಜಿನಿಯರ್ ಹಾಗೂ ಜೇಮ್ಸ್ ಚಿತ್ರದಲ್ಲಿ ಮತ್ತು ಕಲ್ಸಕ್ರೆ ಸಿನಿಮಾದಲ್ಲಿ ನೋಡಿರ್ತೀರಾ. ಓಕೆ, ಆಲ್ರೈಟ್. ಇನ್ನ ಬರ್ತಾ ಇರುವಂತ ಸಿನಿಮಾ ಅಂತ ತಿಳಿಸ್ಕೊಂಡಿದ್ದಾರೆ. ಐ ಥಿಂಕ್ ಐ ಆಮ್ ಪ್ರೊನೌನ್ಸಿಂಗ್ ಯುವರ್ ನೇಮ್ ರೈಟ್, ಯಾಕಂದ್ರೆ ಚೇಂಜ್ ಮಾಡ್ಬಿಟ್ಟಿದ್ದೀರಾ. ನಿಶ್ವಿಕಾ ಪಾಟೀಲ್, ಕರೆಕ್ಟ್? ನಿವಿಷ್ಕಾ, ಓಕೆ. ನಿಮ್ ಡೈರೆಕ್ಟರ್ ನಮ್ಗೆ ಹಾಗೆ ಹೇಳಿದ್ದಾರೆ. ಸೊ ಇವಾಗ ನಾವು ಎಲ್ಲರ ಮುಂದೆ ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳ್ಬಿಡಿ. ನಿವಿಷ್ಕಾ ಪಾಟೀಲ್. ನಿವಿಷ್ಕಾ ಪಾಟೀಲ್ ಹೆಸರು ಚೇಂಜ್ ಮಾಡಿದೆ ಅಂತ ಇವಾಗ ಅನ್ಸ್ತಾ ಇದೆಯಾ? ಓಕೆ, ನಾವು ಒಂದ್ ಸಲ ಬಂದು ಪ್ರಾಕ್ಟೀಸ್ ಮಾಡ್ಕೊಂತೀನಿ ನೆಕ್ಸ್ಟ್ ಟೈಮ್ಗೆ. ಓವರ್ ಟು ಯು. ಸೊ ಎಲ್ರಿಗೂ ಸ್ಪೆಷಲ್ ಆಗಿ ನೋಟಿಫಿಕೇಶನ್ ನಾನೇ ಕಳಿಸ್ಬೇಕು ಅನ್ಸುತ್ತೆ, ನಿವಿಷ್ಕಾ ನಿವಿಷ್ಕಾ ಅಂತ. ಯಾ, ನನ್ನ ಹೆಸರು ಇವಾಗ ಚೇಂಜ್ ಮಾಡ್ಕೊಂಡಿದ್ದೀನಿ, ನಿವಿಷ್ಕಾ ಪಾಟೀಲ್ ಅಂತ. ಆ್ಯಂಡ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ
ವಿನೋದ್ ಸರ್ಗೆ, ಆಮೇಲೆ ಕಿಟ್ಟಿ ಸರ್ಗೆ ತುಂಬಾ ಅಂದ್ರೆ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ತುಂಬಾ ಅಂದ್ರೆ ತುಂಬಾ ಧನ್ಯವಾದಗಳು. ನನ್ನ ಎಲ್ಲಾ ಮೂವೀಸ್ಗೂ ನೀವು ಆಕ್ಚುಲಿ ಸ್ಪೆಷಲಿ ನೀವಿಬ್ರು ಎಲ್ಲ ಪರ್ಸನಲ್ ಫೋಟೋಸೆಲ್ಲ ತೆಗೆದು ತೆಗೆದು ಕಳಿಸ್ತೀರಾ, ಸೊ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನಮ್ಮ ಇಡೀ ಜಾಂಡಿಸನ್ ಆಫ್ ಜಯರಾಜ್ ಟೀಮ್ಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ದಿನ ಆಯಿತು ಎಲ್ಲರೂ ನೋಡ್ಬಿಟ್ಟು, ಇವಾಗ ನನಗೆ ಶೂಟಿಂಗ್ ಹಳೆ ದಿನಗಳೆಲ್ಲ ನೆನಪಾಗ್ತಾ ಇದೆ. ನೈಟ್ ಶೂಟ್ಸ್ ಇಡೀ 2-3 days ಐ ತಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದ್ದೀವಿ. ಸೊ ಆ್ಯಕ್ಚುಲಿ ಡೈರೆಕ್ಟರ್ ಆನಂದ್ ಸರ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಕಡಿಮೆ ಟೈಮ್ ಕೊಡ್ತಾಯಿದ್ರು ಪ್ರೊಡ್ಯೂಸರ್ಸರು. ಸೊ ಅದೇ ಟೈಮಲ್ಲಿನೇ ಪರ್ಫೆಕ್ಟಾಗಿ ನೀಟಾಗಿ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ಅವರು ಆ ಸೆಟ್ನ ಕ್ರಿಯೇಟ್ ಮಾಡ್ಕೋತಿದ್ರಲ್ಲ, ಅದೇ ನನಗೊಂಥರ ಅಜಬ್ ಅನ್ಸೋದು. ಒನ್ ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ, ಐ ತಿಂಕ್ ಒನ್ ಅಂಡರ್ ಬ್ರಿಡ್ಜ್ ಶೂಟ್ ಮಾಡ್ತಾ ಇದ್ವಿ ಅನ್ಸುತ್ತೆ, ಒಂದು ಜಸ್ಟ್ ಫೈಟ್ ಸೀನು. ನಾನು ಅಲ್ಲೂ ಅಂಡರ್ ಬ್ರಿಡ್ಜ್ ಏನು ಮಾಡ್ತಾ ಇರ್ಬೋದು, ಇವ್ರು ಹೇಳ್ತಾ ಇದ್ರು ತುಂಬ ಗಲೀಜು ಬೇಕು ನಮಗೆ, ತುಂಬ ಗಲೀಜು ಬೇಕು ಅಂತ. ಸೊ ಅಯ್ಯೋ ಹೆಂಗಿರುತ್ತೆ ಏನೋ, ಮೇ ಬಿ ಸೆಟ್ ಹಾಕಿರ್ತಾರೇನೋ ಅಂದ್ಕೊಂಡು ನಾನು ಮತ್ತು ನನ್ನ ಅಸಿಸ್ಟೆಂಟ್ ಹೋಗಿದ್ವಿ. ಸೊ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಎಷ್ಟು ಅವ್ರು ಅನ್ಕೊಂಡಿರೋ ಹಾಗೇನೆ ಎಷ್ಟು ರಿಯಾಲಿಟಿನ ಕ್ರಿಯೇಟ್ ಮಾಡಿಬಿಟ್ಟಿದ್ರು ಅಂತ. ಅಂದರೆ ಐ ಕುಡ್ ಸಿ ವಾಮ್ಸ್ ಅನ್ಸೋದೆ ಇರೆಲ್ಲ ಕಡೆ, ಇರೋ ಬರೋ ಕ್ವಶನ್ ಎಲ್ಲ ತೊಗೊಂಡ್ಬಂದು ಅಲ್ಲೇ ಹಾಕ್ಬಿಟ್ಟಿದ್ರು. ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೂವಿ ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ, ಸೊ ಎಲ್ಲರೂ ನೋಡಿದ್ದೀರಾ ತುಂಬ. ಹಾಂ ಕ್ವಶನ್ ಕೊಚ್ಚೆ ಅಂತ ಅಲ್ಲ, ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಅಷ್ಟು. ಅಂದ್ರೆ ಮೇ ಬಿ ರಾಡಿ ಅಂತಾರಲ್ಲ, ರಾಡಿ ಎಲ್ಲ ಕ್ರಿಯೇಟ್ ಅವ್ರು ಬೇಕಾಗಿತ್ತು, ಬಟ್ ಇಷ್ಟು ರಿಯಾಲಿಟಿ ಆಗಿ ಎಲ್ಲಾನು ಇರೋ ಕಚ್ಚನೆಲ್ಲ ತಂದಲ್ಲ ಇಟ್ಟಿರ್ತಾರೆ ಅಂತ ಗೊತ್ತಿರ್ಲಿಲ್ಲ. ಪಾಪ ಅಜಿತ್ ಸರ್ ಅದ್ರಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಬಿದ್ದು ಅಲ್ಲೇ ಉಳ್ಳಾಡಿ ಅಲ್ಲೇ ಸೀನ್ ಮಾಡಿದ್ರು. ಸೊ ಒಂಥರ ಇಷ್ಟ ಆಯ್ತು. ಆ್ಯಂಡ್ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು, ಸೊ ಅವ್ರಿಗೆ ಒಳ್ಳೇದಾಗಬೇಕು ಆ್ಯಂಡ್ ಎಲ್ಲ ನಮ್ಮ ಮೂವಿ ಟೀಮ್ಗೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಿಸ್ ಪಟೇಲ್, ಥ್ಯಾಂಕ್ ಯು. ಆಲ್ರೆಡ್ ಆಲ್ ದ ಬೆಸ್ಟ್ ನಿಮಗೂ ಅಂತ ಹೇಳ್ತಾ, ಇನ್ನು ನಮ್ಮ ಸಿನಿಮಾದ ನಾಯಕ ನಟರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಅವ್ರು ಹೇಳ್ತಾ ಇದ್ರು ನಿಮಗೆ ಎರಡು ತಿಂಗಳ ಟೈಮ್ ತಗೊಂಡು ಹೇಗೆ ನಿಮ್ಮ ಮುಂದೆ ಕಾಣಿಸ್ಕೊತಾ ಇದ್ದಾರೆ ಅಂತ. ಸೊ ಬಹಳ ಖುಷಿ ಆಗುತ್ತೆ, ಸ್ವಾಗತಿಸೋಣ ಅಜಿತ್ ಜಯರಾಜ್ ಅವರನ್ನ. ಸೊ ಆಕ್ಚುಲಿ ಈ ಸಿನಿಮಾದ ಹೆಸರು ಜಾಂಟಿ ಅಂತ ಕೇಳಿದ್ರೆ ಏನೋ ಇಂಗ್ಲಿಷ್ ಪದನ ಆಕ್ಸ್ಫರ್ಡ್ ಡಿಕ್ಷನರಿ ಎಲ್ಲೋ ತಗೊಂಡಿದ್ದಾರೇನೋ ಅಂತ ಅನ್ಸುತ್ತೆ. ಬಟ್ ಜಾಂಟಿ ಅಂದ್ರೆ ಹಠವಾದಿ ಸಂಸ್ಕೃತದ ಒಂದು ಪದ ಅಂತ ನಿರ್ದೇಶಕರು ಹೇಳಿದ್ರು. ಸೊ ಅದೇ ತರ ಹಠವಾದಿಯಾಗಿ ಕಮರ್ಷಿಯಲ್ ಆಸ್ಪೆಕ್ಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಓವರ್ ಟು ಯು ಸರ್. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಇಲ್ಲಿ ಬಂದಿರೋರು ಎಲ್ಲರಿಗೂ ತುಂಬಾನೇ ಥ್ಯಾಂಕ್ಸ್, ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ನನ್ನ ಮಾಧ್ಯಮ ಮಿತ್ರರಿಗೆ. ಯಾಕಂದರೆ ಆಲ್ಮೋಸ್ಟ್ 1 ವರ್ಷ ಆಯ್ತು ಅನ್ಸುತ್ತೆ ಎಲ್ಲರೂ ನೋಡಿ, ತುಂಬ ಖುಷಿ ಆಗ್ತಾಯಿದೆ ಬಂದಿದ್ದಕ್ಕೆ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಆ್ಯಂಡ್ ಕಿಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಸೊ ಜಾಂಟಿ ಸನ್ ಆಫ್ ಜಯರಾಜ್, ಆನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಕುಮಾರ್ ಸರ್, ನಾವು ಇದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಕುಮಾರ್ ಸರ್ ಜೊತೆ, ಆದರೆ ಆ ಫಿಲ್ಮ್ ಸ್ಟಾಪ್ ಆಯಿತು, ಇದು ಟೇಕ್ ಆಫ್ ಆಯಿತು. ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯಿತು ಅಂತ. ಯಾಕಂದರೆ ಒಳ್ಳೆ ಟೀಮ್ ಸಿಕ್ತು, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು, ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಆ್ಯಂಡ್ ಜಾಂಟಿ ಸನ್ ಆಫ್ ಜಯರಾಜ್ ಬಂದು ಜಾಂಟಿ ಆ್ಯಂಡ್ ಜಯರಾಜ್ ಎರಡು ಕ್ಯಾರೆಕ್ಟ್ರು ಇದರಲ್ಲಿ ಪ್ಲೇ ಆಗುತ್ತೆ. ಸೊ ಜಾಂಟಿ ಬಂದುಬಿಟ್ಟು ಒಂದು ನಮ್ಮ ಡೈರೆಕ್ಟರ್ ಕಾಲ್ಪನಿಕ ಒಂದು ಕ್ಯಾರೆಕ್ಟ್ರು, ಆ್ಯಂಡ್ ಜಯರಾಜ್ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರು, ಅದರಲ್ಲೂ ಪ್ಲೇ ಮಾಡಿದ್ದೀನಿ. ನಮ್ಮ ತಂದೆಯವ್ರ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಾದ್ರೆ ಆ್ಯಕ್ಚುಲಿ ನಾನು ತುಂಬಾ ನರ್ವಸ್ ಆಗಿದ್ದೆ. ಇನ್ಫ್ಯಾಕ್ಟ್ ನಾವು ಬೇರೆಯವ್ರನ್ನ ಆ್ಯಕ್ಚುಲಿ ಹೋಗಿ ಎಲ್ಲರನ್ನೂ ಮೀಟ್ ಮಾಡಿದ್ರಿ ಆ ಕ್ಯಾರೆಕ್ಟ್ರಿಗೋಸ್ಕರ. ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಿತ್ ಈ ರೋಲ್ ನಂಗೆ ಮಾಡೋಕ್ಕಾಗಲ್ಲ ಅಂದರು. ಸ್ವಲ್ಪ ಜನ ಲೈಕ್ ಧನಂಜಯ್ ಅವ್ರು ಹೇಳಿದ್ರು ಅಜಿತ್ ನೀನೇ ಮಾಡು, ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದರು. ನಾನು ಹೀಗೆ ಹೇಳೋದು ನಮ್ಮ ಆನಂದ್ ಸರ್ಗೆ ಡೈರೆಕ್ಟರ್ಗೆ, ಇಲ್ಲ ಆನಂದ್ ಸರ್ ನಾನೇ ಮಾಡ್ತೀನಿ ನಮ್ಮ ತಂದೆ ರೋಲು ಅಂತ. ಆದರೆ ಅವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಡನ್ನಾಗಿ ನಮ್ಮ ಡೈರೆಕ್ಟ್ರು ಸರ್ ಫೋನ್ ಮಾಡಿಬಿಟ್ಟು ಅಜಿತ್ ನನಗೊಂದು ಥಾಟ್ ಹೊಳಿತು ನೀವೇ ಮಾಡಿ ಅಂದರು.
ನಾನು ಓಕೆ ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲು ಹೇಳ್ತಾ ಇದ್ದೀನಿ, ಯಾವುದೇ ಆಪರ್ಚುನಿಟಿ ಯಾವುದೇ ಕ್ಯಾರೆಕ್ಟರ್ ಬಂದರೂ ನನಗೆ ಅಷ್ಟೊಂದು ನರ್ವಸ್ ಆಗ್ತಾ ಇದ್ದಿಲ್ಲ. ಆದರೆ ನನ್ನ ತಂದೆಯವ್ರ ಕ್ಯಾರೆಕ್ಟರ್ ಬಂದಿದ್ದ ತಕ್ಷಣ ನಂಗೆ ತುಂಬಾ ನರ್ವಸ್ ಆಯಿತು. ಬಿಕಾಸ್ ನಾನು ಎಲ್ಲಿ ಫುಲ್ಫಿಲ್ ಮಾಡೋಕ್ಕಾಗಲ್ವೋ ಆ ಕ್ಯಾರೆಕ್ಟ್ರು ಅನ್ನೋದು ತುಂಬಾ ನರ್ವಸ್ ಇತ್ತು. ಐ ಥಿಂಕ್ ಅವತ್ತು ನೈಟೇ ಪ್ರಿಪೇರ್ ಆದ್ರಿ, ಅವತ್ತು ನೈಟೇ ಪ್ರಿಪೇರ್ ಆಗಿ ಅರೌಂಡ್ 11 o'clock ಸಲೂನ್ನ ಓಪನ್ ಮಾಡಿ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಳಿಗ್ಗೆ ಶೂಟಿಗೆ ಹೋದೆ. ಅಂಟಿಲ್ ಅನ್ಲೆಸ್ ಫಸ್ಟ್ ಶಾರ್ಟ್ ಮುಗ್ದು ನಾನು ಮಾನಿಟ್ರಲ್ಲಿ ನೋಡೋ ತನಕ ನಾನು ನಿಜವಾಗ್ಲು ಕಾನ್ಫಿಡೆಂಟ್ ಇದ್ದಿಲ್ಲ. ನೋಡಿದ ತಕ್ಷಣ ಫಸ್ಟ್ ಶಾರ್ಟ್ ಆಯಿತು, ಹೋದೆ ಆನಂದ್ ಸರ್ಗೆ, ಆನಂದ್ ಸರ್ ಮುಖ ನೋಡಿದೆ, ಮಾನಿಟ್ರ್ ಮುಂದೆ ಕೂತ್ಕೊಂಡೆ ನೋಡಿದೆ. ಆಮೇಲೆ ಆನಂದ್ ಸರ್ಗೆ, ಸರ್ ಇವಾಗ ತಗೊಳ್ಳಿ ಸರ್ ಅಂದೆ. ಸೊ ನಿಜವಾಗ್ಲು ತುಂಬ ಖುಷಿ ಆಯಿತು. ಆ್ಯಂಡ್ ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ, ಓನ್ಲಿ ಅ ಸನ್ ಕ್ಯಾನ್ ಸ್ಟೆಪ್ ಇನ್ ಟು ಹಿಸ್ ಡ್ಯಾಡ್ ಶೂಸ್ ಅಂತ. ಸೊ ಹೋಪ್ಫುಲಿ ಐ ಹ್ಯಾವ್ ಸ್ಟೆಪ್ಡ್ ಇನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿರೋದಕ್ಕೆ. ಆ್ಯಂಡ್ ಮಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನನಗೆ ಗೊತ್ತು ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ನ್ಯೂಸ್ಗಳು ನಡೀತಾ ಇದೆ, ಆದರೆ ದಯವಿಟ್ಟು ನಮಗೂ ಒಂಚೂರು ಇಂಪಾರ್ಟೆನ್ಸ್ ಕೊಟ್ಟು ನಮ್ಮದು ಒಂಚೂರು ಹೈಲೈಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಅಜಿತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಈಗ ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಡಿಯರ್ ಸಂಜು ಸರ್ ಶಂಕರ್ ನಾಗ್ ಅವರು ಆದ್ಮೇಲೆ ಸಂಜು ಅಂದಿದ ತಕ್ಷಣ ತಟ್ ಅಂತ ನಾವು ನೋಡೋದೇ ನಿಮ್ಮನ್ನ. ಸೊ ಪ್ಲೀಸ್ ವೆಲ್ಕಮ್ ಶ್ರೀನಗರ ಕಿಟ್ಟಿ ಸರ್ ಆನ್ ಸ್ಟೇಜ್. ಡೆಫಿನೆಟ್ಲಿ. ಹಾ, ಸೊ ಕತೆ ಕ್ಯಾನ್ ವಿ ಹ್ಯಾವ್ ದ ಟೀಸರ್ ಪ್ಲೀಸ್? Janti, son of Jairaj, trailer launch. Teaser launch. Teaser, teaser launch. Good luck. Thank you. ವಾಸನ ಮುಂಚ್ಕೊಂಡು ಹೋಗಿದ್ದ ಹಲೋ ನಮಸ್ಕಾರ ಜಾಂಟಿ ಸನಾಫ್ ಜಯರಾಜ್ ಆನಂದ್ ಗುಡ್ ಲಕ್ ಚೆನ್ನಾಗಿದೆ, ತುಂಬ ಪ್ರಾಮಿಸಿಂಗ್ ಇದೆ ಟ್ರೈಲರು. ಕುಮಾರ್ ನನಗೆ ಹೆಚ್ಚು ಕಡಿಮೆ ಯಾವಾಗಲಿಂದ ಬರ್ತಾರೆ ಕುಮಾರ್? ಅವರು ಸಿನಿಮಾ ಪಬ್ಲಿಸಿಟಿ ವಿಚಾರದಲ್ಲಿದ್ದರು, ಇನ್ನೂ ಬ್ಯಾಲೆನ್ಸ್ ಕೊಡಬೇಕಲ್ಲ ಒಂದು ಸ್ವಲ್ಪ. ಕಳ್ಳ ಹ್ಞೂ ಅಂದ್ಬಿಡಿ ಅಪ್ಪ, ಕೊಟ್ಟಿದ್ದೀನಲ್ಲ. ಅಜಿತ್ ವೆರಿ ಪ್ರಾಮಿಸಿಂಗ್, ತುಂಬ ಮಜವಾಗಿ ಕಾಣಿಸ್ತೀರಾ. ಎರಡೂ ಪಾತ್ರಗಳಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ. ಗುಡ್ ಲಕ್ ಒಳ್ಳೆಯದಾಗಲಿ. ಮೊದಲನೇ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಬಂದಿದ್ದೀರಿ ಜಾಂಟಿ ಸನ್ನ ಜಯರಾಜ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೀವಿ, ಒಳ್ಳೆಯದಾಗಲಿ, ಎಲ್ಲ ಕಡೆ ತಲುಪಲಿ, ಸಿನಿಮಾಗೆ ಹೆಸರಾಗಲಿ, ಹಾಡು ಬರೆದಿರೋದಾಗಲಿ ಚೆನ್ನಾಗಿ ಬರೆದಿದ್ದೀರಿ, ಗುಡ್ ಲಕ್ ಒಳ್ಳೆಯದಾಗಲಿ. ವಿನೋದ್ ನಿನ್ನೆ ಮಾತಾಡಿದ್ವಿ, ಸಿಗ್ತೀವಿ ಅಂತ ಗೊತ್ತೇ ಇಲ್ಲ. ವಿನೋದ್ ಸಿನಿಮಾನು ಶುರು ಆಗ್ತಾ ಇದೆ, ನಾವೀಗ ಮಾದೇವ ಮುಗಿಸಿದ್ದೀವಿ, ರಿಲೀಸಿಗೆ ರೆಡಿ ಆಗ್ತದೆ. ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸುಗ್ಗಿ ಶುರುವಾಗಿದೆ, ಆ ನಿಟ್ಟಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸಲಿ ಅಂತ ಹಾರೈಸ್ತೀನಿ. ಗುಡ್ ಲಕ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಲ್ಲ ಸರ್, ಅವ್ರ ಗ್ರೂಪಿಗೆ ಕರೆದಿದ್ದು, ನಾನು ಸೋನು ಅವ್ರ ತರ ಸ್ವಲ್ಪ ಆಕ್ಟಿವ್ ಆಗ್ಬಿಟ್ಟು ಫೋಟೋ ತಗೊಂಡ್ಬಿಟ್ಟೆ, ಆಮೇಲೆ ಮಿಸ್ ಆಗ್ಬಿಟ್ರೆ ಅಂತ. ಓಕೆ, ಡೆಫಿನೆಟ್ಲಿ ಅದು ವಿನೋದ್ ಸರ್ ಮಾತಾಡ್ಬಿಡ್ಲಿ, ಟೈಗರ್ ಟೈಗರ್ ಮಾತಾಡ್ಬಿಡ್ಲಿ ಪ್ಲೀಸ್. ಟೈಗರ್ ಸದ್ದು ಮಾಡ್ಲಿಲ್ಲ ಅಂದ್ರೆ ಹೇಗೆ ಪ್ಲೀಸ್ ಸರ್? ಓಕೆ, ಮತ್ತೊಮ್ಮೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು, ಎಲ್ಲ ಬೀಟ್ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ದ ಹೋಲ್ ಟೀಮ್ ನನ್ಗೆ ತುಂಬ ಇಷ್ಟ ಆಯಿತು. ಟೀಸರ್ ಭಾಳ ಪ್ರಾಮಿಸಿಂಗ್ ಆಗಿದೆ. ಅಜಿತ್ ಅವರೇ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನು ಒಂದಿಷ್ಟು ನನಗೂ ಅದು ಆ ಫೀಲ್ ಬಂತು. ಬಿಕಾಸ್
ಯು ಸೆಡ್ ಅ ವರ್ಡ್ ಇಂಗ್ಲೀಷಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಅ ಫಾದರ್ ಶೂಸ್ ಅಲ್ಲ. ಆ ಒಂದು ಶೂಸಲ್ಲಿ ಸ್ಟೆಪ್ ಮಾಡೋದು ಭಾಳ ಈಸಿ, ಬಟ್ ನಡ್ಕೊಂಡು ಹೋಗೋದು ಇದೆ ಗೊತ್ತಾ, ಹಾದಿ ಇದೆ ಗೊತ್ತಾ, ಭಾಳ ಕಷ್ಟ. ಯಾಕಂದರೆ ಆ ಒಂದು ತಂದೆ ಮಾಡಿರೋಂಥ ಹೆಸರು ದೇವರಾಣಗಳು ನಾವು ಮಾಡೋಕ್ಕಾಗಲ್ಲ, ಬಟ್ ಅವರು ಅವರೇ, ಬಟ್ ಅವರ ಹಾದಿಯಲ್ಲಿ ಮೇ ಬಿ ಅವರು ಅವರು ನಡೆದು ಬಂದಿದ್ದಂಥ ಹಾದಿಯಲ್ಲಿ ನಾವು ನಡೀಬೇಕು ಅನ್ನೋದು ಅದೊಂದು ನಾವು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗಲಿ ದೇವಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆ ಯಾರು ಇದ್ದಾರೋ ಎಲ್ಲ ತಂದೆ ತಾಯಿ ಆಗಲಿ ತಂದೆ ಆಗಲಿ ಎಲ್ಲ ದೊಡ್ಡವರು ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ. ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ರೆ ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಿದ್ರ. ಎಸ್ಪೆಷಲಿ ಡೈಲಾಗ್ ವಾಸ್ ವೆರಿ ನೈಸ್, ಭಾಳ ಚೆನ್ನಾಗಿ ಬರೆದಿದ್ದೀರ ಡೈಲಾಗ್. ಆನಂದ್ ಅವರೆಲ್ಲ ನಿಮ್ಮ ಅವ್ರ ಡೈಲಾಗ್ ಫೀಲ್ಡ್ಗೆ ಒಸ್ಬನೇ ಆಗಿರಬೇಕು ಗುರು ಅನ್ನೋತರ ಅಲ್ಲ, ಆದರೆ ತಟ್ಟಿರುವಂಥ ಕುಲ್ಮೆ ಭಾಳ ಹಳೆಯದು ಅಂತ. ಎಸ್ಪೆಷಲಿ ಬಿಕಾಸ್ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಆಗಲೇ ಫಸ್ಟ್ ಬಂದಾಗ ಹೇಳಿದೆ, ಆ ಕುಲ್ಮೆ ಸಾಮಾನ್ಯದ ಒಂದು ಕುಲ್ಮೆ ಅಲ್ಲ, ಇಟ್ ವಾಸ್ ಅ ವೆರಿ ಬಿಗ್ ನೇಮ್. ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು ನನಗೆ. ಆ್ಯಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ವರ್ಕ್ಗಳೆಲ್ಲ ಮಾಡ್ಕೊಂಬಂದ್ವಿ, ಅದು ಒಂದು ಸ್ವಲ್ಪ ಅಂದರೆ ಒರಿಜಿನಲ್ ಫೀಲ್ಡ್ದಲ್ಲ, ಒಂದು ಸ್ವಲ್ಪ ಕಾಲ್ಪನಿಕ ಒಂದು ಕತೆ ತೊಗೊಂಡಿದ್ವಿ, ಬಟ್ ರೆಫರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ ಕೆಲವೆಲ್ಲ ನಮಗೆ ವಾವ್ ಎಲಿಮೆಂಟ್ಸು, ಪ್ರತಿ ಒಂದು ಸೀನಲ್ಲೂ ಆಮೇಲೆ ಅವ್ರ ಮೇಲೆ ನಡೆದಿದ್ದಂಥ ಅಟ್ಯಾಕ್ ಆಗಲಿ, ಆಮೇಲೆ ಆನಂದ್ ಅವ್ರು ಹೇಳ್ತಿದ್ರು ಆ ಒಂದು ಎಪಿಸೋಡು ಅವರ ಒಂದು ಏನು ನಾವು ಲಾಲ್ಬಾಗಲ್ಲಿ ನಾವು ಅವಾಗ ಅಲ್ಲ ಸ್ಕೂಲ್ ಐ ಥಿಂಕ್ ನಾವು ಸ್ಕೂಲಲ್ಲಿ ಇದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದ್ದೀನಿ. ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವೀಡಿಯೋಸಲ್ಲಾಗಲಿ ಅಥವಾ ಅವರು ಕೆಲವು ಫೋಟೋಸು ಕೆಲವರು ಹೇಳಿರೋದಂಥ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನಿಸುತ್ತೆ ಆ್ಯಂಡ್ ವಾವ್. ಸೊ ಆ ಒಂದು ಪಾತ್ರ ನಾನು ಖುದ್ದಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ತಂದೆ ಪಾತ್ರದಲ್ಲಿ ಹೆಂಗೆ ಕಾಣಿಸ್ತೀರ ಅಂತ ಚೆನ್ನಾಗಿ ಮಾಡಿರ್ತೀರ ಅನಿಸುತ್ತೆ. ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಆ್ಯಂಡ್ ಮ್ಯೂಸಿಕ್ ಭಾಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ವೆರಿ ಪ್ರಾಮಿಸಿಂಗ್ ನಮ್ಮ ಆ ಒಂದು. ಬಿಕಾಸ್ ನನಗೆ ಟೆಕ್ನಿಕಲ್ ಭಾಳ ನನಗೆ ಒಂದು ಆಸಕ್ತಿ ಇದೆ, ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನ್ ಸ್ಟೆನ್ಸ್ ಯೂಸ್ ಮಾಡಿದ್ರೆ ಆ್ಯಂಡ್ ಭಾಳಷ್ಟು ಕಮ್ಮಿ ಲೇಯರ್ಸಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದು ಮಾಡಿದ್ರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಭಾಳ ಲೇಯರ್ಸ್ ತುಂಬಿಡ್ತಾರೆ, ಸೊ ಎಲ್ಲ ಕ್ಲಮ್ಸಿ ಆಗ್ಬಿಡುತ್ತೆ. ಸೊ ಇದು ತುಂಬ ಆಡಿಯಬಲ್ ಆಗಿ ತುಂಬ ಚೆನ್ನಾಗಿದೆ, ವೆರಿ ನೈಸ್. ಆ್ಯಂಡ್ ಎಸ್ಪೆಷಲಿ ಆನಂದ್ ರಾಜ್ ಅವರು ಚೆನ್ನಾಗಿ ಮಾಡಿದ್ದಾರೆ, ಡಿ ಒ ಪಿ ಆ್ಯಂಡ್ ಪ್ರೊಡ್ಯೂಸರ್ ಅವರು ಅವ್ರಿಗೆ ಹಾಕಿದ್ದಂಥ ಬಂಡವಾಳ ಎಲ್ಲ ವಾಪಸ್ ಬರಲಿ. ಆ್ಯಂಡ್ ಅಫ್ಕೋರ್ಸ್ ಹೀರೋಯಿನ್ ಆ್ಯಂಡ್ ತಂಗಿ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರು, ಖಂಡಿತ ಅಮ್ಮ ಖಂಡಿತ ತಂಗಿ ಆಗಿ, ಬಿಕಾಸ್ ಕಾವ್ಯ ಅವ್ರು ನನ್ನ ರಾಕೇಶ್ ಸಿಸ್ಟರು, ಖಂಡಿತ ನೀವು ನನ್ನ ತಂಗಿನೇ. ಆ್ಯಂಡ್ ನಿವಿಷ್ಕಾ ಅವರು ಕರೆಕ್ಟ್ ಅಲ್ವಾ, ನಿವಿಷ್ಕಾ ಅಲ್ಲ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟೆ, ಬೈತಾರಲ್ಲ ಇಲ್ಲಾಂದ್ರೆ. ನಿವಿಷ್ ಅವರೇ ಆ್ಯಂಡ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದೀರ ಆ್ಯಂಡ್ ನೈಸ್, ಆಲ್ ದಿ ಬೆಸ್ಟ್ ಯುವರ್ ಕರಿಯರ್. ಆ್ಯಂಡ್ ನಮ್ಮ ನವರಸನ್ ಅವರು, ಈಗಲ್ ಮೀಡಿಯಾ ನವರಸನ್ ಅವರು ಇಲ್ಲಿ ನಾನು ಬರೋದಕ್ಕೆ ಅವರೇ ಕಾರಣ. ನೆನ್ನೆ ಕಾಲ್ ಮಾಡಿದ್ರು, ಯಾವುದೋ ಬೇರೆ ಒಂದು ಫಂಕ್ಷನ್ ಇತ್ತು ಅದನ್ನು ನಾವು ಪ್ರಿಪೋನ್ ಮಾಡಿಕೊಂಡು ಆಮೇಲೆ ಇಲ್ಲಿಗೆ ಬರಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್, ಇದು ನನಗೆ ಹೊಸದಲ್ಲ ಈ ಜಾಗ, ಇದು ನಮ್ಮ ಮನೆ ಹತ್ರ, ನಿಜ ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬರು ಈ ಒಂದು ಜಾಗ, ಈ ಥರದ ಒಂದು ಜಾಗ ಪ್ರತಿ ಸಲನೂ ಹೇಳ್ತೀನಿ, ಹೊಸಬರ್ಗಾಗಲಿ ಹಳಬರ್ಗಾಗಲಿ ಈ ಒಂದು ಜಾಗ ತುಂಬಾ ನಮ್ಮ ಸಿನಿಮಾದವ್ರಿಗಂತೂ ತುಂಬಾ ಯೂಸ್ಫುಲ್ ಇದು. ಆ್ಯಂಡ್ ನನಗೆ ಎಸ್ಪೆಷಲಿ ಸೌಂಡು ಈ ಥರ ನೀವು ಆ್ಯಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದು ಒಳ್ಳೆ ಜಾಗ, ಬಿಕಾಸ್ ಆ್ಯಕ್ಷನ್ ಸಿನಿಮಾಸ್ಗಳಿಗೆ ಹೇಳಿ ಮಾಡಿದಂಥ ಜಾಗ ಇದು, ಬೀಟ್ ಕ್ವಾಲಿಟಿ ಆಫ್ ದಿ ಸ್ಕ್ರೀನ್ ಆ್ಯಂಡ್ ದಿ ಆಡಿಯೋ ತುಂಬಾ ಚೆನ್ನಾಗಿದೆ. ನಿಮ್ಮ ಹೋಲ್ ಟೀಮು ಎಲ್ರಿಗೂ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗೂ ಒಳ್ಳೇದಾಗಲಿ, ಈ ಸಿನಿಮಾ ಆದಷ್ಟು ಬೇಗ ಬರಲಿ. ಆ್ಯಂಡ್ ನಮ್ಮ ಕಿತ್ತಪ್ಪ ಅವರು ಹೇಳಿದಾಗೆ ಅಫ್ಕೋರ್ಸ್ ಮಾದೇವ ಮುಗಿಸಿದ್ವಿ, ಮಾದೇವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ. ಆ್ಯಂಡ್ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ, ಸ್ವಲ್ಪ ಟೆಕ್ನಿಕಲ್ ಒಂದು ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ, ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ ಹೆಂಗೆ ಬಂದಿದೆ ಸಿನಿಮಾ ಅಂತೇಳಿ.
ಖಂಡಿತ ಆ ಸಿನಿಮಾನು ಒಂದು ಮೈಗಲ್ ಆಗುತ್ತೆ ನನ್ನ ಒಂದು ಕರಿಯರ್ ಅಲ್ಲಿ. ಅಂಡ್ ಇವರು ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡಿದ್ದಾರೆ, ನನ್ನ ಸಿನಿಮಾದ ಹಂಗೆ ಪ್ರಮೋಷನ್ ಮಾಡ್ಕೊಂಬಿಟ್ಟೆ. ಇವರು ಕಿಟ್ಟಪ್ಪ ಅವರು ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ಮುಂದೆ ಬಲರಾಮದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಚೈತನ್ಯ ಅವರು, ಸೊ ಖಂಡಿತ ಎಲ್ಲರೂ ಒಪ್ಕೊಂಡ್ರೆ ನೀವು ಡೇಟ್ ಕೊಟ್ಟು ನೀವು ಮಾಡಿದ್ರೆ ಮಾಡ್ತೀವಿ. ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ರಿಗೂ ಧನ್ಯವಾದಗಳು ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅನುಷ್ ಅವರೇ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹಲೋ, ಒನ್ ಸೆಕೆಂಡ್, ಪ್ರೊಡ್ಯೂಸರ್ ಸರ್ ಗ್ರೀಟ್ ಮಾಡ್ಬಿಡ್ತಾರೆ, ಆಮೇಲೆ ನಾವೆಲ್ಲ ಗ್ರೂಪ್ ಫೋಟೋ ತಗೊಳ್ಳೋಣ. ಸರ್ ಬನ್ನಿ ಸರ್, ಸರ್ ನೆಕ್ಸ್ಟ್ ನಿಮ್ ಹೋಲ್ಡ್ ನಾವ್ ಹಾಕ್ಸ್ತೀವಿ, 25 ವರ್ಷದಿಂದ ನಿಮ್ ಫೋಟೋ ಅಲ್ಲಿ ಮೇಲೆ ಬರ್ಬೇಕು ಇವಾಗ. ಸರ್ ರಿಕ್ವೆಸ್ಟ್ ಆನಂದ್ ಸರ್, ನೀವು ಬನ್ನಿ. ಕುಮಾರ್ ಸರ್ ಕೊಡಿ. ಈಗ ನಮ್ಮ ಟೈಗರ್ ಸರ್ಗೆ, ಬಲರಾಮಗೆ ಆಲ್ ದ ವೆರಿ ಬೆಸ್ಟ್ ವಿಶಸ್. ಮಹಾದೇವ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಎಲ್ಲರೂ ಥಿಯೇಟರ್ಸ್ ಬಂದು ನೋಡ್ತೀವಿ. ಸೊ ಸೂರಜ್ ಬನ್ನಿ, ಅಲೆಕ್ಸ್ ಪ್ಲೀಸ್ ಕಮ್. ನಮ್ಮ ಟೀಮ್ ಅವರು ದಯವಿಟ್ಟು ಬನ್ನಿ. ರಕ್ಷಿತಾ ಪ್ರೇಮ್ ಅರ್ಪಿಸ್ತಾ ಇರುವಂತ, ಹಾ ಥ್ಯಾಂಕ್ ಯು ಸೋ ಮಚ್. ಸೊ ಫೈನಲ್ ಟೇಕ್ ತಗೊಳ್ಳಿ, ಮೂರನೇ ಟೇಕ್ ನಾನು ಟೇಕ್ ಮೇಲೆ ಟೇಕ್ ತಗೊಳ್ಳಲ್ಲ, ಸಿಂಗಲ್ ಟೇಕ್ ಆರ್ಟಿಸ್ಟ್, ಓಕೆನಾ? ಸೊ ಇವಾಗ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಫೈನಲಿ ಸೂಗೂರ್ ಸಿನಿ ಪ್ರೊಡಕ್ಷನ್ ಶ್ರೀಮತಿ ರಕ್ಷಿತಾ ಪ್ರೇಮ್ ಅರ್ಪಿಸ್ತಾ ಇರುವಂತ ಅಜಿತ್ ಜಯರಾಜ್ ಅವರು ಅಭಿನಯಿಸ್ತಾ ಇರುವಂತಹ ಚಿತ್ರ ಜಾಂಟಿ ಸನ್ ಆಫ್ ಜಯರಾಜ್. ನಿಮ್ಮೆಲ್ರಿಗೂ ಗೊತ್ತಿರುವಂತೆ ಎಂ ಪಿ ಜಯರಾಜ್ ಅವರು ಯಾರು ಅಂತ ತಮ್ಮೆಲ್ರಿಗೂ ಗೊತ್ತೇ ಇದೆ. ಅವರ ಜೀವನವನ್ನ ಆಧರಿಸಿ ರಿಯಲ್ ಕಥೆಯನ್ನ ಅನುಕರಣೆ ಮಾಡಿ ನಮ್ಮ ಸಿನಿಮಾಗೆ ಬೇಕಾಗಿರೋಷ್ಟು ರೀಲ್ ಅನ್ನ ತುಂಬಿ ನೀವು ಮುಂದೆ ತರ್ತಾ ಇದೀವಿ. ಸೊ ಹಾಗಾಗಿ ಸಿನಿಮಾ ವಿಲ್ ಬಿ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸೊ ಇವತ್ತು ನೀವೆಲ್ಲರೂ ಟೀಸರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ವಿಶೇಷವಾಗಿ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ, ಹಾಗೂ ನಮ್ಮ ಟೈಗರ್ ಸರ್ ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇಡೀ ಸಿನಿಮಾ ತಂಡದವರಿದ್ದಾರೆ, ಎಲ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ಸೊ ಇವತ್ತಿನ ಕಾರ್ಯಕ್ರಮವನ್ನ ನಿಮ್ಗೋಸ್ಕರ ಅರ್ಪಿಸ್ತಾ ಇದ್ದಾರೆ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಅವರು. ಸೊ ಹಾಗೆ ನಿಮ್ಮೆಲ್ರಿಗೂ ತಿಳಿದಿರುವಂತೆ ಮೊದಲಿಗೆ ಸಿನಿಮಾ ಬಗ್ಗೆ, ಸಿನಿಮಾದಲ್ಲಿ ಅಭಿನಯಿಸ್ತಾ ಇರುವಂತಹ ಕಲಾವಿದರ ಬಗ್ಗೆ ನಾನು ತಿಳಿಸ್ಕೊಡೋಕ್ಕಿಂತ ಮುನ್ನ ಒಂದು ಬ್ಯೂಟಿಫುಲ್ ಆಗಿರುವಂತಹ ಎವಿನ ಕ್ರಿಯೇಟ್ ಮಾಡಿದ್ವಿ, ಆ ಎವಿನ ನೋಡೋಣ. ಕ್ಯಾನ್ ಐ ಹ್ಯಾವ್ ದ ಎವಿ ಪ್ಲೀಸ್? ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಜಯರಾಮ್, ಓಕೆ ಸಾರಿ ಜಯರಾಜ್, ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್, ಪಾರ್ಡನ್ ಮೀ. ಸೊ ಈಗ ನೆಕ್ಸ್ಟ್ ಸಿನಿಮಾದ ಟೀಸರ್ ಅನ್ನ ಬಿಡುಗಡೆಗೊಳಿಸೋದಕ್ಕೆ ನಾವು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯನ್ನ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದೀವಿ. ಸೊ ಜೋರಾದ ಚಪ್ಪಾಳೆಗಳೊಂದಿಗೆ ಹಿಂದೆ ಅವರ ಅಭಿಮಾನಿಗಳೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ಸ್ವಾಗತಿಸೋಣ ಟೈಗರ್ ಅವರನ್ನ. ಓಕೆ, ಸೊ ಟೈಗರ್ ಸರ್ ನೀವು ವೇದಿಕೆಗೆ ಬನ್ನಿ. ಸೊ ಹಾಗೆ
ಬಲರಾಮರಾಗಿ ಮುಂದಕ್ಕೆ ನಮ್ಮನ್ನ ರನ್ಸೋದಕ್ಕೆ ಸಜ್ಜಾಗಿರುವಂತ ನಮ್ಮ ಟೈಗರ್ ಸರ್, ಇವತ್ತು ಚಿತ್ರದ ಟೀಸರ್ ಅನ್ನ ಬಿಡುಗಡೆಗೊಳಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದೀವಿ. ನೀವು ಟೀಸರ್ ಲಾಂಚ್ ಮಾಡಿದ್ರೆ ಸೊ ಟೀಸರ್ ಪ್ಲೇ ಆಗುತ್ತೆ ಸರ್. ಮೊದಲಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಎಲ್ಲ ಈ ಸಿನಿಮಾ ತಂಡದವ್ರಿಗೂ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಒಂದಿಷ್ಟು ಲೇಟ್ ಆಯಿತು, ಯಾಕಂದ್ರೆ ನನಗೆ ಹೇಳಿದ್ದು ನಿಜವಾಗ್ಲೂ 7 ಗಂಟೆಗೆ ಬನ್ನಿ ಅಂತ. ನಮ್ಮ ಸೀನಿಯರ್ಸ್ ಎಲ್ಲ ವಾಸಣ್ಣ ದಯವಿಟ್ಟು ಕ್ಷಮೆ ಇರಲಿ, ಭಾಳ ಜನ ವೇಟ್ ಮಾಡ್ತಿದ್ರೆ ಅಂತ ಗೊತ್ತಾಯಿತು. ಆ್ಯಂಡ್ ಒಳ್ಳೆಯದಾಗಲಿ. ಆ್ಯಂಡ್ ನನಗೆ ತುಂಬ ಖುಷಿಯಾಗಿದ್ದು ಅಜಿತ್ ಅವರು, ಬನ್ನಿ ಪ್ಲೀಸ್ ದಯವಿಟ್ಟು ಓದಬೇಕು. ನಾನು ನಿಮ್ಮನ್ನು ಮೀಟ್ ಮಾಡಿದ್ದು ನಮ್ಮ ಅಗ್ನಿಶ್ರೀಧರ್ ಸರ್ ಸಾಹೇಬ್ರವರ ಮನೇಲಿ ಒಂದ್ಸಲ ಮೀಟ್ ಮಾಡಿದ್ದೆ ಫಸ್ಟು. ಸೊ ಭಾಳ ನನಗೆ ನೋಡಿದಾಗಲೇ ನಾನು ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ನಾನು ಈಗಲೇ ಮಾತಾಡ್ಬಿಡ್ತೀನಿ, ಆಮೇಲೆ ಟೀಸರ್ ಬಂದ್ಬಿಡಲಿ. ಯಾಕಂದರೆ ನಾನು ತಂದೆಯವ್ರ ಬಗ್ಗೆ ಭಾಳಷ್ಟು ತಿಳ್ಕೊಂಡಿದ್ದೀನಿ, ಅಂದರೆ ಜಯರಾಜ್ ಸಾಹೇಬ್ರ ಬಗ್ಗೆ ನಾನು ಭಾಳಷ್ಟು ತಿಳ್ಕೊಂಡಿದ್ದೀನಿ. ಬಲರಾಮ ಅಂತ ನಾವೀಗ ಏನು ಸಿನಿಮಾ ಮಾಡ್ತಿದ್ದೀವಿ, ಒಂದಿಷ್ಟು ಕ್ಯಾರೆಕ್ಟರ್ಸ್ ಬರುತ್ತೆ. ಆ ಕತೆ ಮಾಡಬೇಕಾದ್ರೆ ಒಂದಿಷ್ಟು ಜಯರಾಜ್ ಸರ್ ಅವ್ರ ಬಗ್ಗೆ ನಾನು ತಿಳ್ಕೊಬೇಕಾದ್ರೆ ನಾವು ನೋಡಿರಲಿಲ್ಲ ಆ್ಯಕ್ಚುಲಿ. ನಮ್ಮ ಶಿವರಾಮ್ ಸಾಹೇಬ್ರಾಗಲಿ ಅಥವಾ ಅಗ್ನಿಶ್ರೀಧರ್ ಸಾಹೇಬ್ರಾಗಲಿ, ಇವರೆಲ್ಲ ಅವ್ರ ಬಗ್ಗೆ ಮಾತಾಡೋದು ಆ ಒಂದು ವೀಡಿಯೋಸ್ ನಾನು ನೋಡಿದ್ರೇ ನಮಗೆ ಲೈಕ್ ಮೈ ಜುಮ್ ಅನಿಸುತ್ತೆ. ಕೆಲವು ಕಡೆ ಅವ್ರ ಬಗ್ಗೆ ಹೇಳ್ತಾ ಕೆಲವು ಇನ್ಸಿಡೆಂಟ್ಸ್ ಎಲ್ಲ ಹೇಳಿರ್ತಾರೆ. ಅವ್ರ ಮೇಲೆ ಅಟ್ಯಾಕ್ ಆಗಿದ್ದು, ಆಮೇಲೆ ಮಚ್ಚು ಹೊಡೆದ್ರೆ ರಿವರ್ಸ್ ಬರೋದಂತೆ ಮಚ್ಚು, ಆ ಥರದ್ದೊಂದು ಸ್ಟ್ರಾಂಗ್, ಆ ಥರದ್ದೊಂದು ಪೈಲ್ವಾನು, ಆ ಥರದ್ದೊಂದು ಗತ್ತು ಅಂತೇಳಿ. ಸೊ ಬಹುಶಃ ಈ ಸಿನಿಮಾದಲ್ಲೂ ಅಷ್ಟೇ ಗತ್ತಿರಲಿ, ಆ್ಯಂಡ್ ನಮ್ಮ ಅಜಿತಲ್ಲೂ ಅಷ್ಟೇ ಗತ್ತಿರಲಿ, ಆ್ಯಂಡ್ ಈ ಸಿನಿಮಾ ಸಾಕಷ್ಟು ಯಶಸ್ಸು ಕಾಣಲಿ, ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಹಾಕಿರೋ ಬಂಡವಾಳ ವಾಪಸ್ ಬರಲಿ, ಆ್ಯಂಡ್ ನಮ್ಮ ಡೈರೆಕ್ಟರ್ ಅವರು ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಈಗ ಜಸ್ಟ್ ಒಂದು ವಿಟಿ ನೋಡಿದೆ, ಭಾಳ ಚೆನ್ನಾಗಿದೆ, ಎಸ್ಪೆಷಲಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡು ಸ್ಕೋರ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒಳ್ಳೆಯದಾಗಲಿ, ಲೈಕ್ ಪ್ರೊಡ್ಯೂಸರ್ ಸಾಹೇಬ್ರೆ ಎಲ್ಲಿದ್ದಾರೆ ಸರ್, ಬನ್ನಿ ಡೈರೆಕ್ಟರ್ ಬಂದ್ಬಿಡಿ. ಯಾಕಂದರೆ ನೀವು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಯಾವಾಗಲೂ ಹೇಳ್ತೀವಿ, ಅವರೇ ಮುಖ್ಯ ಅಂತ. ಬಟ್ ಶಿಪ್ ಓನರೇ ಇವರು, ಇವರು ಶಿಪ್ ಕೊಟ್ಟಿಲ್ಲ ಅಂದರೆ ಯಾವುದು ಏನು ನಡೆಯಲ್ಲ. ಸೊ ಈ ಒಂದು ಸಿನಿಮಾ ಟೀಸರ್ ಲಾಂಚ್ ನೀವು ನೀವೆಲ್ಲರೂ ಸೇರ್ಕೊಂಡು ಎಲ್ಲ ಹೇಳ್ಬೇಕು. ಕ್ಷಮೆ ಇರಲಿ, ಒಳ್ಳೇದಾಗ್ಲಿ. Okay. Thank you. ಸೊ ಒನ್ ಸೆಕೆಂಡ್, ಎಲ್ಲರೂ ಸ್ಟೇಜ್ ಮೇಲೆ ಆಗಿ ಇದ್ಬಿಡಿ. ಟೀಮೇ ಲಾಂಚ್ ಮಾಡಿ ಅಂತ ಸರ್ ಹೇಳಿರೋದ್ರಿಂದ ನೀವೆಲ್ಲರೂ ಒಟ್ಟಿಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಸರ್, ಬಲರಾಮ ಹೇಗೆ ಮೈಂಡಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂದ್ರೆ ನಾನು ಜೈರಾಮ ಅಂತ ಹೇಳ್ತಾ ಇದ್ದೀನಿ ಸರ್. ಆ ರೇಂಜಿಗೆ ರಿಜಿಸ್ಟರ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಆಬ್ವಿಯಸ್ಲಿ ನಿಮ್ಮ ಸಿನಿಮಾ ಅಂದ್ರೆ ಎಕ್ಸ್ಪೆಕ್ಟೇಷನ್ ಅದೇ ರೀತಿ ಇರೋದೆ. ಸೊ ನಿಮ್ಮ ಬ್ಲೆಸ್ಸಿಂಗ್ಸ್ ಅಂಡ್ ವಿಶಸ್ ಮೂಲಕ ಎಂಟೈರ್ ಸಿನಿಮಾಗೆ ಒಳ್ಳೇದಾಗ್ಲಿ ಆಬ್ವಿಯಸ್ಲಿ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ. ಸೊ ನೀವು ಎಲ್ಲ ಸಿನಿಮಾ ತಂಡದವರು ಸೇರಿ ಟೀಸರ್ ಅನ್ನ ಲಾಂಚ್ ಮಾಡಬೇಕಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಹ್ಮ್
ನಿರ್ಮಾಪಕರು ನೀವೇ ಹೇಳ್ಬೇಕು ಯಾಕೆ ಅಲ್ಲ ಸರಿ 1 2 3 ಕೌಂಟು ಟೀಸರ್ ಲಾಂಚ್